न्यूज 18 ಗೆ ಸ್ವಾಗತ ನಾನು ಶ್ರುತಿರಾಜ್ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಸಂಸದ ಸ್ಥಾನದ ಅನರ್ಹ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇದೀಗ ತಡೆಯನ್ನ ಕೊಟ್ಟಿದೆ ಸಂಸದ ಸ್ಥಾನದ ಅನರ್ಹ ಕೇಸ್ ನಿಂದ ಇದೀಗ ರಾಹುಲ್ ಗಾಂಧಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಏಕೆಂದರೆ 2019 ರಲ್ಲಿ ಆದಂತ ಒಂದು ಇನ್ಸಿಡೆಂಟ್ ನಿಂದ ರಾಹುಲ್ ಗಾಂಧಿ ಅವರ ಸಂಸತ್ ಸ್ಥಾನ ಕೂಡ ಅನರ್ಹಗೊಂಡಿತ್ತು ಅದಲ್ಲ ಆದಮೇಲೆ ಅದನ್ನ ಪ್ರಶ್ನಿಸಿ 2 ವರ್ಷಗಳ ಕಾಲ ಶಿಕ್ಷೆಯನ್ನು ಪ್ರಶ್ನಿಸಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ರಾಹುಲ್ ಗಾಂಧಿ ಅವರು ಇದೀಗ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಸೋ ಒಂದು ಕಡೆಗೆ ಮಾನನಷ್ಟ ಮೊಕದ್ದಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 2 ವರ್ಷಗಳ ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ಇವತ್ತು ತಡೆ ನೀಡಿತು ಹಾಗಾಗಿ ಇನ್ಮೇಲೆ ಬಹುಶಃ ರಾಹುಲ್ ಗಾಂಧಿ ಅವರು ಸಂಸದ ಸ್ಥಾನದ ಅನರ್ಹತೆಯಿಂದ ಬಚಾವಾಗಿದ್ದಾರೆ ಕೇರಳದ ವೈನಾಡು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಐಸಿಸಿ ಕಚೇರಿಯಲ್ಲೂ ಕೂಡ ಕಾರ್ಯಕರ್ತರ ಅಭಿಮಾನಿಗಳ ಖುಷಿ ಯಾವ ರೀತಿಯಾಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ ಇದೀಗ ಮೊದಲ ಜಯ ಅಂತ ಹೇಳಿ ಆ ಕಾರ್ಯಕರ್ತರು ಕೂಡ ದೆಹಲಿಯ ಎಐಸಿಸಿ ಕಚೇರಿ ಮುಂಭಾಗದಲ್ಲಿ ಸಿಹಿಯನ್ನ ತಿನ್ನಿಸಿ ಪರಸ್ಪರ ಸೋ ಖುಷಿಯನ್ನ ವ್ಯಕ್ತಪಡಿಸಿಕೊಳ್ಳತಾ ಇದ್ದಾರೆ ಮತ್ತೊಂದು ಕಡೆಗೆ ಯಾವಾಗ ಸುಪ್ರೀಂ ಕೋರ್ಟ್ ನಿಂದ ಈ ಆದೇಶ ಬಂತು ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಯ ಎಐಸಿಸಿ ಕಚೇರಿಗೆ ಆಗಮಿಸಿದ್ದಾರೆ ತಮ್ಮ ಅಭಿಮಾನಿಗಳ ಜೊತೆಯಲ್ಲಿ ಅವರು ಕೂಡ ಸೋ ಖುಷಿ ಪಟ್ಟಿದ್ದಾರೆ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸೋ ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದಾಗ ಸೋ ಮತ್ತೆ ಅಲ್ಲೂ ಕೂಡ ತಿರಸ್ಕಾರ ಆಗುತ್ತೆ ಅವರ ಮನವಿ ಅಂತ ಹೇಳಲಾಗ್ತಾ ಇತ್ತು ಸೋ ವಿಪಕ್ಷಗಳು ಅದನ್ನೇ ಒಂದು ರೀತಿ ಅಸ್ತ್ರವನ್ನಾಗಿ ಮಾಡ್ಕೊಂಡಿತ್ತು ಸೋ ಇದೀಗ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಮಟ್ಟದ ಒಂದು ಬಿಗ್ ರಿಲೀಫ್ ಜೊತೆ ಜೊತೆಗೆ ಈ ರಿಲೀಫ್ ಅನ್ನು ಕೊಡೋದರ ಜೊತೆಗೆ ಸುಪ್ರೀಂ ಕೋರ್ಟ್ ಕಿವಿ ಮಾತನ್ನ ಕೂಡ ಹೇಳಿದೆ ನೀವು ಉತ್ತಮ ಜವಾಬ್ದಾರಿಯನ್ನು ಹೊಂದಿರುವಂತ ಸ್ಥಾನದಲ್ಲಿ ಇರುವಂತವರು ಈ ರೀತಿಯಾಗಿ ಮಾತನಾಡಬಾರದು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಅಭಿಪ್ರಾಯವನ್ನ ಕೂಡ ತಿಳಿಸಿದೆ ಸುಪ್ರೀಂ ಕೋರ್ಟ್ ಇನ್ನು ಒಂದು ಕಡೆಗೆ ರಾಹುಲ್ ಗಾಂಧಿ ಅವರಿಗೆ ಈ ಸಿಹಿ ಸುದ್ದಿ ಸಿಕ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ಅವರು ದೇಶದ ಜವಾಬ್ದಾರಿಯನ್ನು ತಗೊಳ್ಳಬೇಕು ಅನ್ನೋದು ಡಿಸಿಎಂಡಿಕೆ ಶಿವಕುಮಾರ್ ಅವರ ಹೇಳಿಕೆಯಾಗಿದೆ ಈಗಾಗಿರುವಂತ ಅನ್ಯಾಯಕ್ಕೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಕೆಪಿಸಿಸಿ ಕೂಡ ಟ್ವೀಟ್ ಮಾಡಿದೆ ಈ ತಡೆಯಾಜ್ಞೆಯು ನ್ಯಾಯದ ಮೊದಲ ಮೆಟ್ಟಿಲು ಮೋದಿಯ ದ್ವೇಷದ ರಾಜಕಾರಣಕ್ಕೆ ಯಾವತ್ತೂ ಕೂಡ ಜಯ ಸಿಗೋದಿಲ್ಲ ಅಂತ ಹೇಳಿ ಸೋ ಕೆಪಿಸಿಸಿ ಕೂಡ ಕಡೆಯಿಂದ ಟ್ವೀಟ್ ಅನ್ನು ಮಾಡಲಾಗಿದೆ ಸೋ ಯಾವತ್ತೂ ಕೂಡ ಮೋದಿ ಅವರಿಗೆ ಜಯ ಸಿಗೋದಿಲ್ಲ ದ್ವೇಷದ ರಾಜಕಾರಣಕ್ಕೆ ಅನ್ನೋದಕ್ಕೆ ಇದೊಂದು ರೀತಿ ಪುಷ್ಟಿ ಸಿಕ್ಕಂತೆ ತಡೆಯಾಜ್ಞೆ ಇದು ಈ ದೇಶದ ಘೋಷವಾಕ್ಯ ಸತ್ಯಮೇವ ಜಯತೆ ಇಲ್ಲಿ ಸತ್ಯ ಮಾತ್ರ ಗೆಲ್ಲುತ್ತೆ ಅಂತ ಕೆಪಿಸಿಸಿ ಕಡೆಯಿಂದ ಟ್ವೀಟ್ ಮಾಡಲಾಗಿದೆ ನಮಗೆ ನ್ಯಾಯದ ಬಗ್ಗೆ ನಮಗೆ ನಂಬಿಕೆ ಇದೆ ಖಂಡಿತ ಏನು ಒಂದು ಅನ್ಯಾಯ ಇದೆ ಖಂಡಿತ ನ್ಯಾಯ ಸಿಗುತ್ತೆ 7 ಲಕ್ಷ ಕೊಟ್ಟಿದ್ದಾರೆ ಅವರು ಎಂಪಿ ಆಗಿರಬೇಕು ದೇಶದ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡಿ ಒಂದು ಕಡೆಗೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಈ ಒಂದು ಶಿಕ್ಷೆ ಜೊತೆಗೆ ಸಂಸತ್ನ ಸ್ಥಾನದಿಂದ ಅನರ್ಹ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಕಪ್ಪು ಮಸಿ ಇದು ಸೋ ಸಂಸತ್ನಲ್ಲಿ ಧ್ವನಿಯನ್ನೇ ಅಡಗಿಸುವಂತಹ ಕುತಂತ್ರ ಇದು ಎಲ್ಲವೂ ಕೂಡ ಒಂದು ಸೈಡೆಡ್ ಆಗಿ ರಾಜಕೀಯವಾಗಿ ಕುತಂತ್ರವಾಗಿ ಮಾಡ್ಕೊಳ್ತಿದ್ದಾರೆ ಅನ್ನೋ ದೊಡ್ಡ ಮಟ್ಟದ ಆರೋಪಗಳು ಬರ್ತಾ ಇತ್ತು ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ನಿರ್ಧಾರದಿಂದ ಯಾವ ರೀತಿಯಾದಂತಹ ರಿಲೀಫ್ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ ಜೊತೆಗೆ ಸುಪ್ರೀಂ ಕೋರ್ಟ್ ಯಾವೆಲ್ಲ ವಿಚಾರಗಳನ್ನು ಮೆನ್ಷನ್ ಮಾಡಿದೆ ಶ್ರುತಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕಂತದ್ದು ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಶಿಕ್ಷೆ ಆಗಿದ್ದೆ ಯಾಕೆ ಅವರು ಯಾಕೆ ಅನರ್ಹರಾಗಿದ್ರು ಅಂತಕ್ಕಂತ ವಿಚಾರವನ್ನ ನೋಡ್ತಾ ಹೋಗೋದಂದ್ರೆ 2019 ರಲ್ಲಿ ಕೋಲಾರಲ್ಲಿ ಚುನಾವಣೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮೋದಿ ಅಂತಕ್ಕಂತ ಪದವನ್ನ ಇಟ್ಟುಕೊಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆಯನ್ನ ಮಾಡಿರ್ತಾರೆ ಆ ಟೀಕೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಗುಜರಾತ್ನ ಸಚಿವ ಶಾಸಕರಾಗಿರ್ತಕ್ಕಂತ ಅದೇ ಮೋದಿ ಸರ್ ನೇಮ್ನ ಶಾಸಕರು ಏನ್ ಮಾಡ್ತಾರೆ ಅದನ್ನ ಅಲ್ಲಿಯ ಕೋರ್ಟಿಗೆ ಹೋಗ್ತಾರೆ ಈ ಒಂದು ಪದವನ್ನ ಬಳಕೆ ಮಾಡಿರೋ ಕಾರಣದಿಂದಾಗಿ ಇಡೀ ಮೋದಿ ಸಮುದಾಯಕ್ಕೆ ಒಬಿಸಿ ಸಮುದಾಯಕ್ಕೆ ಇದರಿಂದ ಆ ಒಂದು ರೀತಿಯಿಂದ ಘಾಸಿಯಾದಂಗಾಗಿದೆ ನಮ್ಮನ್ನ ಸಂಪೂರ್ಣವಾಗಿ ಒಂದು ಆರೋಪಿ ಸ್ಥಾನದಲ್ಲಿ ನಿಂತು ನೋಡೋ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತೇಳಿ ವಾದವನ್ನ ಮಾಡಿದ್ರು ಆ ಕಾರಣದಿಂದಾಗಿನೇ ಗುಜರಾತ್ನ ಸೆಷನ್ ನ್ಯಾಯಾಲಯ ಏನ್ ಮಾಡುತ್ತೆ ಅವರು ತಪ್ಪಿತಸ್ಥರು ಅಂತ ಹೇಳೋದು ಜೊತೆ ಜೊತೆಗೇನೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸುತ್ತೆ 15,000 ರೂಪಾಯಿ ದಂಡವನ್ನ ಹಾಕಿರುತ್ತೆ ಆದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತ ಕಾನೂನಿನ ಪ್ರಕಾರ ನೋಡೋದಾದ್ರೆ ಪ್ರತಿನಿಧಿ ಕಾಯ್ದೆ ಪ್ರಕಾರ ನೋಡೋದಾದ್ರೆ ಯಾವುದೇ ಒಬ್ಬ ಪ್ರತಿನಿಧಿ ಕೂಡ 2 ಅಥವಾ 2 ವರ್ಷಕ್ಕಿಂತ ಅಧಿಕ ಜೈಲು ಶಿಕ್ಷೆಗೆ ಒಳಗಾದಂತ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ಅವರ ಒಂದು ಸ್ಥಾನದಿಂದ ಅವ್ರ ಸ್ಥಾನವನ್ನ ಕಳೆದುಕೊಳ್ತಾರೆ ಯಾಕಂದ್ರೆ ಅವರು ಸಂಸದರಿರ್ಬೋದು ಅಥವಾ ಶಾಸಕರಿರ್ಬೋದು ಆ ಶಾಸಕ ಸ್ಥಾನದಿಂದ ಅವರು ಅನರ್ಹರಾಗ್ತಾರೆ ಅಥವಾ ಸಂಸದರಿದ್ರೆ ಸಂಸದರ ಸ್ಥಾನದಿಂದ ಅನರ್ಹರಾಗ್ತಾರೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಕೂಡ ಸಂಸದರ ಸ್ಥಾನದಿಂದ ಅನರ್ಹರಾಗಿದ್ರು ಯಾವಾಗ ಅವರು ಅನರ್ಹರಾಗಿದ್ರು ಅದು ಕಾನೂನೇ ಇದೆ
ಅದು ಲೋಕಸಭೆಯಲ್ಲಿ ಆಗಿರ್ತಕ್ಕಂಥದ್ದು, ಅದು ಕೂಡ ಕಾಂಗ್ರೆಸ್ ಇದ್ದಂತ ಸಮಯದಲ್ಲಿ ಜಾರಿಗೆ ತಂದಂತಹ ಒಂದು ಕಾನೂನು ಆಗಿತ್ತು. ಯಾವಾಗ ಈ ಕಾನೂನು ಇಲ್ಲಿ ಅಪ್ಲೈ ಆಗುತ್ತೋ ಆಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕಾಂಗ್ರೆಸ್ ಹಮ್ಮಿಕೊಂಡಿರುತ್ತೆ. ಇದು ಪ್ರಜಾಪ್ರಭುತ್ವದ ಧ್ವನಿಯನ್ನ ಅಡಗಿಸುವಂತ ಒಂದು ಪ್ರಯತ್ನ ಅಂತ ಕೂಡ ಆರೋಪವನ್ನ ಮಾಡಿರುತ್ತೆ ಸಂಸತ್ತಿನ ಒಳಗೆ ಮತ್ತೆ ಹೊರಗೆ ಎರಡೂ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ಟೀಕೆ ಟಿಪ್ಪಣಿಯನ್ನು ವ್ಯಕ್ತಪಡಿಸ್ತಾ ಇರುತ್ತೆ. ನಂತರದಲ್ಲಿ ಗುಜರಾತ್ನ ಹೈಕೋರ್ಟ್ಗೆ ಹೋಗಲಾಗುತ್ತೆ. ಹೈಕೋರ್ಟ್ ಕೂಡ ಅಲ್ಲಿ ಯಾವುದೇ ರಿಲೀಫ್ ಅನ್ನ ಕೊಡೋದಿಲ್ಲ, ಈ ಶಿಕ್ಷೆಗೆ ನಾವು ತಡೆಯನ್ನ ಕೊಡೋದಿಲ್ಲ ಅಂತ ಹೇಳಿರುತ್ತೆ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಕಾಂಗ್ರೆಸ್ ಏರಿರುತ್ತೆ, ರಾಹುಲ್ ಗಾಂಧಿ ಏರಿರುತ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರೋದು ಹೇಗೆಂತ ನೋಡೋದಾದ್ರೆ, ಆ 2 ವರ್ಷದ ಜೈಲು ಶಿಕ್ಷೆ ಇತ್ತಲ್ಲ ಅದಕ್ಕೆ ತಡೆಯನ್ನ ಕೊಡಲಾಗಿದೆ. ಅಂದ್ರೆ ಅವರಿನ್ನು ಸಂಪೂರ್ಣ ನಿರಪರಾಧಿ ಅಂತ ಕೋರ್ಟ್ ಹೇಳಿಲ್ಲ, ಬದಲಾಗಿ ಆ ಒಂದು ಜೈಲು ಶಿಕ್ಷೆಗೆ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಹೀಗಾಗಿ ಯಾವಾಗ ಒಂದು ಜೈಲು ಶಿಕ್ಷೆಗೆ ತಡೆಯಾಜ್ಞೆ ಆಗುತ್ತೋ ಈಗ ಅವರು ಆಟೋಮೆಟಿಕ್ ಆಗಿ ಮತ್ತೆ ಸಂಸದರಾಗಿ ನಿಯೋಜನೆಗೊಳ್ತಾರೆ, ಮತ್ತೆ ಸಂಸದರಾಗಿನೇ ಇನ್ನು ಅವರನ್ನ ನಾವು ಸಂಬೋಧಿಸಬೇಕಾಗುತ್ತೆ. ಅಂದ್ರೆ ಇಷ್ಟು ದಿನ ನಾವು ಉಚ್ಚಾಟಿತರಾಗಿರ್ತಕ್ಕಂಥ ಸಂಸದ ರಾಹುಲ್ ಗಾಂಧಿ ಅಂತ ಏನ್ ಹೇಳ್ತಾ ಇದ್ವಿ, ಇನ್ನು ಮುಂದೆ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅಂತಕ್ಕಂಥ ಪದ ಬಳಕೆ ಮಾಡೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅವರೀಗ ಸಂಸದರ ಆಗಿದ್ದಾರೆ, ಅದು ಕೂಡ ಕಾನೂನಿನ ಪ್ರಕಾರವಾಗಿ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೊಂದು ವಿಚಾರವನ್ನ ಕೂಡ ಇಲ್ಲಿ ಹೇಳ್ತು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅದು ರಾಹುಲ್ ಗಾಂಧಿ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿಗಳು ಇದ್ರು ಕೂಡ, ರಾಜಕೀಯ ವ್ಯಕ್ತಿಗಳು ಇದ್ದಾಗ ರಾಜಕೀಯವಾಗಿ ಯಾರನ್ನೇ ಕೂಡ ಟೀಕೆ ಟಿಪ್ಪಣಿಯನ್ನ ಮಾಡೋದು ಪ್ರಜಾಪ್ರಭುತ್ವ ಪಟ್ಟಂತ ಹಕ್ಕು. ಆದ್ರೆ ಹಾಗೆ ಟೀಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹೇಗೆ ಪದವನ್ನ ಬಳಕೆ ಮಾಡಬೇಕು, ಯಾವ ಒಂದು ರೀತಿಯಲ್ಲಿ ಟೀಕೆಯನ್ನ ಮಾಡಬೇಕು ಅನ್ನೋದಕ್ಕೂ ಕೂಡ ಇವತ್ತು ಕಿವು ಮಾತನ್ನ ಹೇಳಿದೆ. ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಇವತ್ತು ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಪದ ಬಳಕೆಯನ್ನ ಹೀಗೆ ಮಾಡಬಾರ್ದು, ನೀವು ಇನ್ನು ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅಂತ ಕೂಡ ಇವತ್ತು ಕಿವಿ ಮಾತನ್ನ ಹೇಳಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಖಂಡಿತವಾಗಿ ಇದನ್ನ ಕಾಂಗ್ರೆಸ್ ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಗೆಲುವು ಅಂತೇಳಿ ಇವತ್ತು ಸಂಭ್ರಮಿಸ್ತಾ ಇದೆ. ಅದೇ ಗುಜರಾತ್ನ ಹೈಕೋರ್ಟ್ನ ಆರ್ಡರ್ ಬಂದಾಗ ಕೂಡ ಇದೇ ಕಾಂಗ್ರೆಸ್ನಿಂದ ಅದು ಹೈಕೋರ್ಟ್ ಆರ್ಡರ್ ಆಗಿದ್ರು ಕೂಡ ಪ್ರಜಾಪ್ರಭುತ್ವಕ್ಕೆ ಸೋಲುವಂತ ಒಂದು ಪ್ರತಿಭಟನೆ ಮಾಡಲಾಗಿತ್ತು. ಯಾಕಂದ್ರೆ ಇದು ರಾಜಕೀಯದ ಭಾಗವಾಗಿರ್ತಕ್ಕಂಥದ್ದು, ಯಾವುದೇ ಪ್ರತಿಭಟನೆಗಳಿದ್ದಾಗಲೂ ಕೂಡ ಇಲ್ಲಿ ಇರ್ತಕ್ಕಂಥ ತೀರ್ಪುಗಳು ಅದು ಯಾವುದೇ ರಾಜಕೀಯ ಪಕ್ಷದ ಆಧಾರಿತವಾಗಿ ತೀರ್ಪುಗಳು ಬಂದಿರೋದಿಲ್ಲ. ಕೋರ್ಟ್ನಿಂದ ಕೋರ್ಟ್ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ತೀರ್ಪನ್ನ ಕೊಟ್ಟಿರುತ್ತೆ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಎಲ್ಲರೂ ಕೂಡ ಗೌರವಿಸ್ತಾ ಇದ್ದಾರೆ. ಇನ್ನು ಮುಂದೆ ರಾಹುಲ್ ಗಾಂಧಿ ಕೂಡ ಸಂಸದರಾಗಿ ಮತ್ತೆ ಸಂಸತ್ ಭವನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ವಿಶ್ವಾಸಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಓಕೆ ಗುಡಿ, ಲೈನ್ನಲ್ಲಿ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಇದು ಒಂದು ಕತೆ ಆಯ್ತು ಅಂತ ಹೇಳಿದ್ರೆ, ಮತ್ತೊಂದ್ ಕಡೆಗೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಎಐಸ್ಐ ಸರ್ವೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ. ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸುವಂತೆ ಸುಪ್ರೀಂ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ಇದು ಒಂದು ರೀತಿ ಹಿಂದೂ ಪರ ಸಂಘಟನೆಗಳ ಹೋರಾಟಕ್ಕೆ ಸಿಕ್ಕಂತಹ ಜಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೆಳಗ್ಗೆಯಿಂದ ಕೂಡ ಒಂದ್ ಕಡೆಗೆ ವೈಜ್ಞಾನಿಕ ಸಮೀಕ್ಷೆ ಈಗಾಗಲೇ ನಡೀತಾ ಇತ್ತು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಸಂಘಟನೆಗಳು ಇವತ್ತು ಕೂಡ ಸುಪ್ರೀಂ ಕೋರ್ಟ್ಗೆ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆಯನ್ನ ಕೈಗೊಂಡಂತಹ ಸುಪ್ರೀಂ ಕೋರ್ಟ್ ಮತ್ತೆ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮುಸ್ಲಿಂ ಸಂಘಟನೆಗಳ ಅರ್ಜಿಯನ್ನ ವಜಾಗೊಳಿಸಿದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅಲಹಾಬಾದ್ ತೀರ್ಪನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಅಲಹಾಬಾದ್ ಕೋರ್ಟ್ ತೀರ್ಪನ್ನ ಇದೀಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿದೆ. ಒಂದ್ ಕಡೆಗೆ ಬೆಳಗ್ಗೆಯಿಂದ ಕೂಡ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಒಂದ್ ಕಡೆ ಸಮೀಕ್ಷೆ ನಡೆಸ್ತಾ ಇದೆ. ಪುರಾತತ್ವ ಇಲಾಖೆ 30 ಜನರ ತಂಡದಿಂದ ಸಮೀಕ್ಷೆಯನ್ನು ನಡೆಸ್ತಾ ಇದೆ. 4 ತಂಡಗಳಾಗಿ ಬೇರ್ಪಟ್ಟು ಪರಿಶೀಲನೆ ನಡೀತಾ ಇದೆ. ಆವರಣದ ಸುತ್ತಮುತ್ತ ಭಾರಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಇದೆಲ್ಲವುಗಳ ನಡುವೆ ಸಮೀಕ್ಷೆಯನ್ನು ಮುಂದುವರಿಸಿ ಅಂತ ಹೇಳಿ ಸಮೀಕ್ಷೆಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಡೋದ್ರ ಮುಖಾಂತರ ಅಲಹಾಬಾದ್ ಕೋರ್ಟ್ ನ ತೀರ್ಪನ್ನ ಮತ್ತೊಮ್ಮೆ ಎತ್ತಿ ಹಿಡಿಯುವಂತಹ ಕೆಲಸ ಕೂಡ ಆಗಿದೆ. ವಿಸಿಬಲ್ ಆರ್ ಇನ್ವಿಸಿಬಲ್ ಡೇಟೀಸ್ ಮೌಜೂದ್ ಹೈ ವೋ ಸಾರಿ ಬಾತೇ ಸರ್ವೆ ಕೆ ಬಾದ್ ಕ್ಲಿಯರ್ ಹೋಂಗಿ. ಜಿಲ್ಲಾ ಅದಾಲತ್ ಕೋ ರಿಪೋರ್ಟ್ ಸೌಂಪನೆ ಕೆ ಲಿಯೆ ಕೋಯಿ ನಿರ್ಧಾರಿತ ಸಮಯ ಸುಪ್ರೀಂ ಕೋರ್ಟ್ ನೇ ದಿಯಾ ಹೈ? ನಹೀ ದೇಖಿಯೇ, ಕೋಯಿ ನಿರ್ಧಾರಿತ ಸಮಯ ನಹೀ ದಿಯಾ ಹೈ. ಆಲ್ರೆಡಿ ವೋ ಜಿಲ್ಲಾ ಅದಾಲತ್ ಮೇ ಮ್ಯಾಟರ್ ಪೆಂಡಿಂಗ್ ಹೈ. ಆಜ್ ಹಮಾರಿ ಅಪ್ಲಿಕೇಶನ್ ಜಿಲ್ಲಾ ಅದಾಲತ್ ಮೇ ಫೈಲ್ ಹೋ ಗಈ ಹೈ ಔರ್ ಹಮ್ನೆ 15 ದಿನ ಕಾ ಔರ್ ಸಮಯ ಮಾಂಗಾ ಹೈ ಜಿಸ್ ಪೇ ಆಜ್ ಆನರೇಬಲ್ ಡಿಸ್ಟ್ರಿಕ್ಟ್ ಕೋರ್ಟ್ ವಾರಾಣಸಿ ಅಪ್ನಾ ಫೈಸಲಾ ದಿನ್ ಮೇ ಸರ್ವೆ ಪೂರಾ ಹೋ ಜಾಯೇಗಾ ಏಕ ಉಮ್ಮೀದ್ ಕೆ ಮುಝೇ ಐಸಾ ಲಗ್ತಾ ಹೈ ಕಿ ಯೇ ಸರ್ವೆ 15-20 ದಿನ ಮೇ ಪೂರಾ ಹೋ ಜಾನಾ ಚಾಹಿಯೇ ಪರ್ ಯೇ ಸಿರ್ಫ್ ಏಕ ಟೆಂಟೇಟಿವ್ ಗೆಸ್ ಹೈ ಮೇರಾ ಇಸ್ಕೋ ಮತಲಬ್ ಕೋಯಿ ಫೈನಲ್ ವರ್ಡಿಕ್ಟ್ ಮತ್ ಸಮಝಿಯೇಗಾ ಸ್ಟೇಟ್ಮೆಂಟ್ ಮತ್ ಸಮಝಿಯೇಗಾ ಪಹಲೇ ಜಿಲ್ಲಾ ಅದಾಲತ್ ನೇ ಏಕ ಸಮಯ ದಿಯಾ ಥಾ ಕ್ಯಾ ಆಪ್ ಪರ್ ಜಿಲ್ಲಾ ಅದಾಲತ್ ಕಾ ಜೋ ಸಮಯ ಥಾ ವೋ ಸ್ಟೇ ಕಿ ವಜಹ ಸೇ ಖತಮ್ ಹೋ ಗಯಾ ತೋ ಆಜ್ ಹಮ್ನೇ ಜಿಲ್ಲಾ ಅದಾಲತ್ ಮೇ ದುಬಾರಾ ಅಪ್ಲಿಕೇಶನ್ ಮೂವ್ ಕಿ ಹೈ ಔರ್ ಫರ್ದರ್ ಜಿಲ್ಲಾ ಅದಾಲತ್ ಸೇ ಎಕ್ಸ್ಟೆನ್ಷನ್ ಕಾ ಟೈಮ್ ಮಾಂಗಾ ಹೈ ತೋ ಹಮೇ ಪೂರಿ ಉಮೀದ್ ಹೈ ಕಿ ಜಿಲ್ಲಾ ಅದಾಲತ್ ವೋ ಟೈಮ್ ಎಕ್ಸ್ಟೆಂಡ್ ಕರೇಗಾ. ಠೀಕ್ ಹೈ, ಠೀಕ್ ಹೈ, ಹಮಾರೆ ಸಾಥ್ ವಿಷ್ಣು ಶಂಕರ್ ಜೈನ್ ಹೈ, ಹಮ್ ಉನ್ಸೇ ಬಾತ್ ಕರ್. ಇನ್ನು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಆಲ್ರೆಡಿ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ಒಂದು ಕಡೆಗೆ ಈಗಾಗಲೇ ವಾರಣಾಸಿಯಲ್ಲಿರುವಂತಹ ಈ ಒಂದು ಜ್ಞಾನವ್ಯಾಪಿ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಯಿತು. ಅದಾದ ಮೇಲೆ ಒಂದ್ ಕಡೆಗೆ ಅಲಹಾಬಾದ್ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಡ್ತು, ಸರ್ವೆಯನ್ನ ನಡೆಸಿ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿ. ಸೊ ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಮಸೀದಿಯವರು. ಸೊ ಈಗ ಯಾವ ರೀತಿಯಾಗಿ ಜಯ ಸಿಕ್ಕಿದೆ ಮತ್ತೊಮ್ಮೆ ಸರ್ವೆಯನ್ನ ನಡೆಸಲಿಕ್ಕೆ? ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಸರ್ವೆ ನಡಿಬೇಕಾ ನಡಿಬಾರ್ದು ಅಂತಕ್ಕಂಥದ್ದು ಒಂದಿಷ್ಟು ಪ್ರಶ್ನೆಗಳಿತ್ತು. ವಾದ
ಒಂದು ಜಿಲ್ಲಾ ನ್ಯಾಯಾಲಯ ಹೇಳಿರ್ತದೆ. ಆದ ಬಳಿಕ ಈ ಒಂದು ಮಸೀದಿ ಕಮಿಟಿ ಇದೆಯಲ್ಲ, ಅವ್ರು ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರ್ತಾರೆ. ಜುಲೈ 24ನೇ ತಾರೀಕಿನಂದು ಈ ಒಂದು ಸುಪ್ರೀಂ ಕೋರ್ಟ್ ಇದೆಯಲ್ಲ, ಅವತ್ತು ಅಲಹಾಬಾದ್ ಹೈಕೋರ್ಟ್ ಇದನ್ನ ಒಂದು ವಾದ ಪ್ರತಿವಾದವನ್ನ ಆಲಿಸ್ಲಿ ಅಂತ ಹೇಳಿ ಅಲ್ಲಿಗೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿರುತ್ತೆ. ಜೊತೆಗೆ ತಾತ್ಕಾಲಿಕವಾಗಿ 48 ಗಂಟೆಗಳ ಕಾಲ ಸರ್ವೆಯನ್ನ ನಡೆಸದೆ ಇರೋ ಹಾಗೆ ಒಂದು ತೀರ್ಪನ್ನ ಕೂಡ ಕೊಟ್ಟಿರುತ್ತೆ. ಯಾವಾಗ ಇದು ಅಲಹಾಬಾದ್ ಹೈಕೋರ್ಟ್ಗೆ ಹೋಗುತ್ತೋ ಪ್ರಕರಣ, ಆ ಸಂದರ್ಭದಲ್ಲಿ ಹೈಕೋರ್ಟ್ ಈ ಒಂದು ವಿಚಾರಣೆ ನಡೆಯುವ ಮುಕ್ತಾಯ ಆಗೋ ತನಕ ಕೂಡ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ವೆಯನ್ನ ನಡೆಸೋದು ಬೇಡ ಅಂತ ಹೇಳಿರುತ್ತೆ. ಅದೇ ರೀತಿಯಾಗಿ ಸರ್ವೆ ನಡೆದಿರೋದಿಲ್ಲ, ಅಲ್ಲಿ ವಾದ ಪ್ರತಿವಾದ ಆಗುತ್ತೆ. ನಿನ್ನೆ ಆಗಸ್ಟ್ 3ನೇ ತಾರೀಕಿನಂದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ತೀರ್ಪನ್ನ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುತ್ತೆ. ಏನಂದ್ರೆ ಈ ಒಂದು ಮಸೀದಿ ಆವರಣದಲ್ಲಿ ಖಂಡಿತವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆಯನ್ನ ನಡೆಸಬೇಕು, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಡೆಯನ್ನ ಕೊಡೋದಿಲ್ಲ ಅಂತ. ಆದ ಬಳಿಕ ಈ ಒಂದು ಮಸೀದಿ ಕಮಿಟಿ ಇದೆಯಲ್ಲ, ಅವ್ರು ಮತ್ತೆ ಸುಪ್ರೀಂ ಕೋರ್ಟ್ ನ ಒಂದು ಪದವನ್ನ ತಟ್ಟಿರ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅಗೇನ್ ವಾದ ಪ್ರತಿವಾದ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಸೀದಿ ಕಮಿಟಿಗಿಂತ ಆತಂಕ ಏನಂತ ನೋಡೋದಾದ್ರೆ, ಅವರ ಪ್ರಕಾರ ನೋಡಿದಾಗ ಇದು 1000 ವರ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು ಕಟ್ಟಡ. ಇಂಥ ಒಂದು ಕಟ್ಟಡದಲ್ಲಿ ಏನಾದ್ರೂ ಎಸ್ಕಿವೇಷನ್ ಮಾಡೋದಕ್ಕೆ ಹೋಗಿ ಅಂದ್ರೆ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಕಟ್ಟಡಕ್ಕೆ ಧಕ್ಕೆ ಆದ್ರೆ ಏನ್ ಮಾಡೋದು? ಯಾಕಂದ್ರೆ ಅದು ಕೂಡ ಒಂದು ದೇಶದ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಟ್ಟಡ ಆಗಿರೋ ಕಾರಣದಿಂದಾಗಿ ಅದಕ್ಕೆ ಏನಾದ್ರೂ ಧಕ್ಕೆ ಆದ್ರೆ ಏನ್ ಮಾಡಬೇಕು ಅಂತಕ್ಕಂಥ ಒಂದು ಆತಂಕವನ್ನ ಮಸೀದಿ ಕಮಿಟಿ ವ್ಯಕ್ತಪಡಿಸ್ತಾ ಇತ್ತು. ಇವತ್ತು ಸುಪ್ರೀಂ ಕೋರ್ಟ್ ಅದಕ್ಕೂ ಕೂಡ ಸ್ಪಷ್ಟವಾದಂತ ಉತ್ತರವನ್ನ ಕೊಟ್ಟಿದೆ. ಅಂದ್ರೆ ಈಗ ಆಲ್ರೆಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಯಾವುದೇ ಧಕ್ಕೆಯನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ಅಲ್ಲಿ ಉತ್ಖನನವನ್ನ ನಡೆಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದಾಗಿ ಯಾಕೆ ನಾವು ಸಂಶೋಧನೆಗೆ ಅನುಮತಿಯನ್ನ ಕೊಡಬಾರದು? ಯಾಕೆ ಒಂದು ಬಾರಿ ಅಲ್ಲಿ ವೈಜ್ಞಾನಿಕವಾದಂತಹ ಸಂಶೋಧನೆ ಆದ ಬಳಿಕ ಈ 1000 ವರ್ಷಗಳ ಒಂದು ಕಲಹ ಏನಿದೆ, ಈ ಒಂದು ಹೋರಾಟ ಏನಿದೆ, ಇದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯ ಸಿಗುತ್ತೆ. ಅದು ಮಂದಿರ ಆಗಿದ್ರೆ ಮಂದಿರ ಅಂತ ಗೊತ್ತಾಗುತ್ತೆ, ಅದು ಮಸೀದಿ ಆಗಿದ್ರೆ ಮಸೀದಿ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಈ ವೈಜ್ಞಾನಿಕವಾಗಿರ್ತಕ್ಕಂಥ ತನಿಖೆ ಅಂದ್ರೆ ಏನು? ಇವತ್ತು ಬೆಳಿಗ್ಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ 30 ಅಧಿಕಾರಿಗಳ ತಂಡ ಬಂದು ಅವ್ರು ಹೇಗೆ ಈ ಸರ್ವೆಯನ್ನ ಮಾಡ್ತಾ ಇದಾರೆ ಅಂತ ಕೂಡ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಬರುತ್ತೆ. ಶ್ರುತಿ, ಇವತ್ತು ಪ್ರಮುಖವಾಗಿ ನೋಡೋದಾದ್ರೆ ಈ ಒಂದು ರೆಡಾರ್ ಮ್ಯಾಪಿಂಗ್ ಅಂತ ಟೆಕ್ನಾಲಜಿಯನ್ನ ಇಲ್ಲಿ ಪ್ರಮುಖವಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಒಂದು ಚಿಕ್ಕದಾಗಿರ್ತಕ್ಕಂಥ ಮಷೀನ್ ಇರುತ್ತೆ, ಗ್ರಾಸ್ ಕಟರ್ ತರ, ಅದನ್ನ ತೆಗೆದುಕೊಂಡು ಹೋಗಿ ಒಂದು ರೆಡಾರ್ ಮ್ಯಾಪಿಂಗ್ ಅನ್ನ ಮಾಡ್ತಾರೆ. ಆ ಮೂಲಕವಾಗಿ ಆಳದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತ ಚಿತ್ರಣ ಸಿಗುತ್ತೆ. ನಂತರದಲ್ಲಿ ಅಲ್ಲಿರ್ತಕ್ಕಂಥ ಫೋಟೋಗ್ರಾಫ್, ಅಲ್ಲಿರ್ತಕ್ಕಂಥ ಮೂರ್ತಿಗಳ ಫೋಟೋಗ್ರಾಫ್ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಐತಿಹಾಸಿಕ ಘಟನೆಗಳ ಬಗ್ಗೆ ಫೋಟೋಗ್ರಾಫ್ಗಳಿರ್ಬೋದು, ಜೊತೆಗೆ ಏನಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಕಾರ್ಬನ್ ಡೇಟಿಂಗ್ ಮುಂತಾದ ಕ್ರಮಗಳ ಮೂಲಕವಾಗಿ ವೈಜ್ಞಾನಿಕ ಸಂಶೋಧನೆ ನಡೆಸೋದಕ್ಕೆ ಇವತ್ತಿಂದ ಶುರುವಾಗಿದೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನಾದ್ರೂ ಈ ಒಂದು 1000 ವರ್ಷದ ಕುತೂಹಲಕ್ಕೆ ತೆರೆ ಬೀಳುತ್ತಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರುತಿ, ಓಕೆ ಗುಡಿ, ಥ್ಯಾಂಕ್ ಯು ತಮ್ಮ ಲೇಖನದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇನ್ನಷ್ಟು ಸುದ್ದಿಗಳ ತಾ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ. ಮುಖ್ಯವಾಗಿ ಚರ್ಚೆಯಾದದ್ದು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗಾಗಲೇ ಸುರ್ಜೇವಾಲ್ ಅವರು ಹೇಳಿದ್ದಾರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು 31 ಜಿಲ್ಲೆಗಳಿದ್ದಾವೆ ಕರ್ನಾಟಕದಲ್ಲಿ, ಎಲ್ಲ ಜಿಲ್ಲೆಗಳಿಗೂ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿದ್ದಾರೆ. ಕೆಲವು ಜಿಲ್ಲೆಗಳಿಗೆ ಮಿನಿಸ್ಟ್ರಿಗಳನ್ನು ವಿಶೇಷವಾಗಿ ನೇಮಕ ಮಾಡ್ತೀವಿ, ಯಾಕೆಂದರೆ ಲೋಕಸಭಾ ಚುನಾವಣೆ ಜವಾಬ್ದಾರಿ ಅವರಿಗೆ ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಉದ್ದೇಶ. ಹಿರಿಯ ಮುಖಂಡರ ಸಭೆ ನಡೀತು, ವಿಶೇಷವಾಗಿ ಬರೋಂಥ ಲೋಕಸಭಾ ಚುನಾವಣೆಗೆ ಯಾವ ರೀತಿ ರಣನೀತಿ ಮಾಡಬೇಕು, ಗೆಲ್ಲಕ್ಕೆ ಯಾವ ತಂತ್ರಗಾರಿ ಮಾಡಬೇಕು, ಹಾಗೂ ಭಾರತೀಯ ಜನತಾ ಪಾರ್ಟಿಯವರು ಏನೋ ತಪ್ಪು ಸಂದೇಶಗಳು ಕಳಿಸ್ತಾರೆ ಅದ ಬಗ್ಗೆ ಚರ್ಚೆ ಆಯಿತು. ಒಟ್ಟಾರೆ ಎಲ್ಲ ಕೂಡ ಬಂದಂತಹ ಸದಸ್ಯರು ಅವರ ಮಾತುಗಳನ್ನು ಕೇಳಿದ್ರು, ಒಳ್ಳೆ ಸಭೆ ಚರ್ಚೆ ಆಗಿದೆ. ಕನಿಷ್ಠ ರಾಜ್ಯದಲ್ಲಿ 20ಕ್ಕಿಂತ ಜಾಸ್ತಿ ಸೀಟ್ ನಾವು ಗೆಲ್ತೀವಿ ಅಂತ. ಸಚಿವರು ಹಾಗೂ ಶಾಸಕರ ನಡುವಿನ ಮುನಿಸು ಶಮನ ಮಾಡೋ ಯತ್ನ ನಡೆದಿದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ರಾಹುಲ್ ಗಾಂಧಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಭ್ರಷ್ಟಾಚಾರ ನಡೆಸಿದ್ರೆ ಸಹಿಸಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿಯ ಭ್ರಷ್ಟ ಆಡಳಿತದ ವಿರುದ್ಧ ಜನರು ರೋಸಿ ಹೋಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಹೀಗಾಗಿ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ನಡೀಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಎಐಸಿಸಿಯು ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹಿಷ್ಣುತೆ ಪಾಲಿಸದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇತರೆ ರಾಜ್ಯಗಳ ಸರ್ಕಾರಗಳು ಕರ್ನಾಟಕದ ಕಡೆ ನೋಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಿ ಅಂತ ಸೂಚನೆ ನೀಡಿದ್ದಾರಂತೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಭೇಟಿಯಾಗಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ.
ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದಲ್ಲಿ ಕಲುಷಿತ ನೀರಿನಿಂದ ಗರ್ಭಿಣಿಯೊಬ್ಬರಿಗೆ ಗರ್ಭಪಾತ ಆಗಿ ಅಸ್ವಸ್ಥಳಾಗಿದ್ರು. ಆಸ್ಪತ್ರೆಗೆ ಸೇರಿದ್ರು ಗರ್ಭಿಣಿ ಉಷಾಗೆ ಇದೀಗ ಗರ್ಭಪಾತ ಆಗಿದ್ದು ಉಷಾ ಗರ್ಭದಲ್ಲೇ ಮಗು ಸಾವನ್ನಪ್ಪಿದೆ. ಆ ಮಗುವನ್ನ ಹೊರತೆಗೆದಿದ್ದಾರೆ ವೈದ್ಯರು ಅನ್ನೋ ಒಂದು ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ನಿಜಕ್ಕೂ ಬಹಳ ಹೃದಯವಿದ್ರಾವಕ ಘಟನೆ ಇದು. ಈ ರೀತಿಯಾಗಿ ಕಲುಷಿತ ನೀರನ್ನ ಸೇರಿಸಿದಂತಹ ಪರಿಣಾಮ ಆ ಯುವತಿ ಏನು ಗರ್ಭಿಣಿಯನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆ ಒಂದು ಪುಟ್ಟ ಕಂದಮ್ಮ ಪ್ರಪಂಚವನ್ನ ನೋಡೋದಕ್ಕೂ ಮುಂಚೆಯೇ ಗರ್ಭಪಾತ ಆಗಿರುವಂತಹ ಹೃದಯವಿದ್ರಾವಕ ಘಟನೆ ಇದು. ಅಸ್ವಸ್ಥಳಾಗಿ ಗರ್ಭಿಣಿ ಉಷಾಳನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆದ್ರೆ ಆ ಮಗು ಬದುಕುಳ್ದಿಲ್ಲ. ಪರಿಸ್ಥಿತಿ ತುಂಬಾನೇ ಕೈ ಮೀರಿ ಹೋಗ್ತಾ ಇದೆ ಆ ಭಾಗದಲ್ಲಿ ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ಈಗಾಗಲೇ ನಾಲ್ಕೈದು ಜನರ ಸಾವುಗಳಾಗಿದೆ. ಈಗ ನೋಡಿದ್ರೆ ತುಂಬ ಗರ್ಭಿಣಿಗೆ ಗರ್ಭಪಾತ ಆಗಿದೆ ಆ ಕಲುಷಿತ ನೀರನ್ನ ಕುಡಿದ ಪರಿಣಾಮ. ಇನ್ನು ಕೂಡ ಪ್ರಪಂಚವನ್ನೇ ನೋಡದಂತಹ ಆ ಮಗು ಹೊಟ್ಟೆಯ ಒಳಗಡೆ ಸಾವನ್ನಪ್ಪಿದೆ. ನಿಜಕ್ಕೂ ಅವರ ತಂದೆ ತಾಯಿ ಹಿಂಗ್ ಸಹಿಸಿಕೊಳ್ತಾರೋ ಏನೋ ಗೊತ್ತಿಲ್ಲ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂವರು ಅಧಿಕಾರಿಗಳ ಅಮಾನತಾಗಿದೆ. ಒಂದ್ ಕಡೆಗೆ ಲ್ಯಾಬ್ನಿಂದ ರಿಪೋರ್ಟ್ ಬಂದಿದೆ, ಕಾಲರಾ ಮಾದರಿ ಪತ್ತೆಯಾಗಿದೆ, ಕಲುಷಿತ ನೀರು ಅನ್ನೋದು ಪ್ರೂವ್ ಆಗಿದೆ FSL ನ ವರದಿಯಲ್ಲೂ ಕೂಡ. ಸೊ ಇನ್ನು 117 ಜನರು ಅಸ್ವಸ್ಥರಾಗಿದ್ದಾರೆ. ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೋ ಏನೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ವಿನಾಯಕ, ನಿಜಕ್ಕೂ ಬಹಳ ಬೇಸರದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಪ್ರಪಂಚವನ್ನೇ ನೋಡಿದಂತಹ ಹಸುಗು ಸೊ ಹೊಟ್ಟೆಯಲ್ಲೇ ಸಾವನ್ನಪ್ಪಿದೆ. ಸೊ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ? ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗಲೇ ಒಂದ್ ಕಡೆಗೆ ನಾಲ್ಕೈದು ಜನರ ಸಾವಾಗಿದೆ, ಮತ್ತೊಂದ್ ಕಡೆಗೆ ಕಲುಷಿತ ನೀರನ್ನ ಕುಡಿದ ಪರಿಣಾಮ ಹಸುಗೂಸು ಹೊಟ್ಟೆಯೊಳಗಡೆ ಸಾವನ್ನಪ್ಪಿರುವಂತಹ ಪರಿಸ್ಥಿತಿ ಆಗಿದೆ. ಮಹಿಳೆಯೊಬ್ಬರಿಗೆ ಗರ್ಭಪಾತ ಆಗಿದೆ. ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪರಿಸ್ಥಿತಿ ಹೆಂಗಿದೆ ಸದ್ಯಕ್ಕೆ? ಏನಂತ ಹೇಳಿದ್ರೆ, ಚಿತ್ರದುರ್ಗ ಕಾವಾಡಿಗರಟ್ಟಿನಲ್ಲಿ ನಡೆದಿರ್ತಕ್ಕಂತ ಈ ಘಟನೆ ನಿಜಕ್ಕೂ ಕೂಡ ಇಲ್ಲಿಯ ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿರುವಂತದ್ದು. ಯಾಕೆಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ವಯಸ್ಕರು ವೃದ್ಧರು ಸೇರಿದಂತೆ 5 ಜನರು ಸಾವನ್ನಪ್ಪಿದ್ರು. ಇದೀಗ ಏನು ಪ್ರಪಂಚವನ್ನೇ ನೋಡದ ಒಂದು ಮಗು ಇನ್ನು ಕಣ್ಬಿಡುವ ಮುಂಚೆನೆ ಸಾವಿಗೆ ಈಡಾಗಿರುವಂತದ್ದು. ಏನು ಈ ಕವಾಡಿಗರ ಹಟ್ಟಿಯ ಉಷಾ ಎಂಬುವಂತವರು ಕಳೆದ 2 ದಿನಗಳ ಹಿಂದೆ ಅಷ್ಟೇ ವಾಂತಿ ಭೇದಿಯಿಂದ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಅವರು ಗರ್ಭಿಣಿ, ತುಂಬ ಗರ್ಭಿಣಿ ಕೂಡ ಆಗಿದ್ರು. 8 ತಿಂಗಳು 10 ದಿನದ ಗರ್ಭಿಣಿ ಕೂಡ ಆಗಿದ್ರು. ಇನ್ನೇನು 15 ತಿಂಗಳ ಅವಧಿನಲ್ಲಿ ಅವರು ಮಗು ಜನ್ಮ ಆಗುವಂತ ಸಂದರ್ಭ. ಇದಕ್ಕೆ ಕಾಮನ್ ಆಗಿ ವೈದ್ಯರು ಅವರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸುವಂತ ಸಂದರ್ಭದಲ್ಲಿ ಅವರಿಗೆ ಆ ಮಗು ಹೊಟ್ಟೆ ಒಳಗಡೆನೆ ಸತ್ತು ಹೋಗಿದೆ ಎನ್ನುವಂತ ಆತಂಕಕಾರಿ ಸುದ್ದಿ ಹೊರಬಿದ್ದಿರುವಂತದ್ದು. ಇದೀಗ ಆ ಮಗುವನ್ನ ರಾತ್ರಿ 10:30 ಅಷ್ಟೊತ್ತಿಗೆ ಆ ಮಗುವನ್ನ ಹೊರ ತೆಗೆದು ಅವರಿಗೆ ಇದೀಗ ಚಿಕಿತ್ಸೆ ನೀಡುವಂತದ್ದು ಸ್ಥಿತಿ. ಈಗ ಸದ್ಯ ಅವರ ಸ್ಥಿತಿ ಸುಧಾರಿಸಿದ್ದು, ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಓಕೆ, ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ತಾ ಇದೆಯಲ್ಲ, ಈಗಾಗಲೇ ಸ್ಥಳಕ್ಕೆ ಯಾರಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಯಾರಾದ್ರೂ ಬಂದು ಸಾಂತ್ವನ ಹೇಳೋ ಕೆಲಸ ಮಾಡಿದಾರ ಹೆಂಗೆ ಅಂತ? ಸದ್ಯ ಈವರೆಗೂ ಏನು ವಾತಾವರಣ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಿದ ನಂತರ ಏನು ನಿನ್ನೆ ಸಂಜೆಯಿಂದಲೂ ಕೂಡ ಒಂದಲ್ಲ ಒಂದ್ ರೀತಿಯ ಅಧಿಕಾರಿಗಳು, ಎಲ್ಲಾ ಇಲಾಖೆ ಅಧಿಕಾರಿಗಳು ಬಂದು ಹೋಗ್ತಾ ಇದಾರೆ, ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದಾರೆ. ಅಷ್ಟೇ ಅಲ್ಲದೆ ರಾಜಕಾರಣಿಗಳು ಕೂಡ, ಶಾಸಕರು ಸಚಿವರುಗಳು ಕೂಡ ಬರುವಂತ ಸಂದರ್ಭ ಇದೆ. ಶಾಸಕರು ಈಗಾಗಲೇ ಬಂದು ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸುವಂತ ಸಂದರ್ಭವಿದೆ. ಆದ್ರೆ ಇದೀಗ ಈ ಪ್ರಕರಣದ ಸ್ಥಿತಿ ಒಂದ್ ರೀತಿ ಕೈ ಮೀರಿದೆ ಅಂತಾನೆ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಸಾವಿನ ಪ್ರಕರಣವು ಕೂಡ ಹೆಚ್ಚಾಗ್ತಾ ಇದೆ. ಇತ್ತ ಒಂದ್ ರೀತಿ ಅಸ್ವಸ್ಥರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಲ್ಲಿ ತುಂಬಾ ಆತಂಕಕಾರಿಯಾಗಿದೆ ಸ್ಥಿತಿ. ಓಕೆ, ಈಗ ಸದ್ಯಕ್ಕೆ ಅಸ್ವಸ್ಥರಾಗಿರುವಂತಹವರ ಕಂಡೀಷನ್ ಯಾವ ರೀತಿ ಆಗಿದೆ? ಅವರ ಕುಟುಂಬಸ್ಥರು ಅಥವಾ ಊರಿನಲ್ಲಿರುವಂತಹವ್ರು ಏನಾದ್ರೂ ಹೇಳ್ತಾ ಇದ್ದಾರಾ? ಸೊ ಏನ್ ಹೇಳ್ತಾರೆ ಗ್ರಾಮಸ್ಥರು? ಈಗ ಅದೇ ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಅದ ಅಥವಾ ಟ್ಯಾಂಕರ್ ಮೂಲಕ ನೀರನ್ನ ಏನಾದ್ರೂ ಸರಬರಾಜು ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ ವಿನಾಯಕ್? ಸದ್ಯ ಏನು ಈ ಘಟನೆ ನಡೆದು ಮರುದಿನವೇ ಅವ್ರಿಗೆ ಇಲ್ಲಿಯ ಟ್ಯಾಂಕ್ ನಿಂದ ಸರಬರಾಜು ಆಗ್ತಿದ್ದಂತ ನೀರನ್ನ ಸ್ಥಗಿತಗೊಳಿಸಿ ಬೇರೆ ಕಡೆಯಿಂದ ಟ್ಯಾಂಕರ್ ಮೂಲಕ ನೀರನ್ನ ಸಪ್ಲೈ ಮಾಡಲಾಗ್ತದೆ. ಆ ನೀರನ್ನ ಈಗ ಇಲ್ಲಿಯ ಜನರು ಬಳಕೆ ಮಾಡ್ತಾ ಇದ್ದಾರೆ, ಜೊತೆಗೆ ಬೇರೆ ಕಡೆಯಿಂದ ತದ್ದಂತ ಕುಡಿಯುವ ನೀರನ್ನು ಕೂಡ ಬಳಕೆ ಮಾಡ್ತಾ ಇದಾರೆ. ಇದೆಲ್ಲದರ ಜೊತೆಗೆ ಇವರು ಇಲ್ಲಿ ಹೇಳ್ತಿರೋದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾವ್ದ್ರಿಂದ ಅಂತ ಗೊತ್ತಾಗ್ತಾ ಇಲ್ಲ, ನಮ್ಗೆ ಯಾರು ನೆರವಾಗ್ತಾರೆ, ಹೆಂಗೆ ಇದು ಅನ್ನುವಂತ ತುಂಬಾ ಆತಂಕವನ್ನ ಅವ್ರು ವ್ಯಕ್ತಪಡಿಸ್ತಾರಂತದ್ದು ಸುದೀಪ್. ಓಕೆ, ಸದ್ಯದ ಮಟ್ಟಿಗೆ ಈಗ ಏನಾದ್ರೂ ಗ್ರಾಮಸ್ಥರಿಗೆ ಇವಾಗ ಅಸ್ವಸ್ಥರಾಗಿರುವಂತಹವ್ರನ್ನ ಏನಾದ್ರೂ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಕಳಿಸುವಂತ ಕೆಲಸಗಳಾಗ್ತಾ ಇದೆಯಾ, ಅಥವಾ ಬಂದವರು ಕೂಡ ವಾಪಸ್ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಅವರ ಕಂಡೀಷನ್ ಏನಾದ್ರೂ ಮಾಹಿತಿಗಳಿದೆಯಾ ಆ ವಿಚಾರದಲ್ಲಿ? ಸದ್ಯ ಏನು ಕಾವಾಡಿಗರಹಟ್ಟಿನಲ್ಲಿ ಅಸ್ವಸ್ಥ ಆಗಿರುವಂತ ಪ್ರಕರಣಕ್ಕೆ
ಟೋಟಲ್ 148 ಜನರು ಈಗಾಗಲೇ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರತಕ್ಕಂತೋ ಅದರಲ್ಲಿ ಈಗ ಓಕೆ ವಿನಾಯಕ್ ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಈಗ ಒಂದು ಕಡೆಗೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಇದೀಗ ಬಸವ ಹರಳಯ್ಯ ಶ್ರೀಗಳು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗುರುಗಳೇ ನಮಸ್ತೆ ನಮಸ್ತೆ ಅಮ್ಮ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ನಿಜಕ್ಕೂ ಇಂತಹ ಪರಿಸ್ಥಿತಿ ಈಗಿನ ಟೈಮ್ ನಲ್ಲೂ ಇದೆಯಾ ಅನ್ನೋದೊಂದು ಅನುಮಾನ ಬರುತ್ತೆ ಜೊತೆಗೆ ಎಂತಹ ಸ್ಥಿತಿಯಲ್ಲಿದ್ದಾರೆ ಆ ಭಾಗದ ಜನ ಅಂತ ಅನ್ಸುತ್ತೆ ಏನ್ ಹೇಳ್ತೀರಿ ಇಷ್ಟೆಲ್ಲ ಸಾವು ನೋವುಗಳಾಗ್ತಾ ಇದೆ ಅಮ್ಮ ಒಂದ್ ಏನಂದ್ರೆ ಈ ಸ್ವಜಾತಿ ಪ್ರೇಮವನ್ನ ಮರ್ತ್ರೆ ಮಾತ್ರ ಬೇರೆವರ ನೋವು ಅರ್ಥ ಆಗುತ್ತೆ ಓಕೆ ಬೇರೆವರ ನೋವು ಅರ್ಥ ಆಗ್ಬೇಕಂತಂದ್ರೆ ಮತ್ತೆ ಸ್ವಜಾತಿ ಪ್ರೇಮವನ್ನ ಮರಿಬೇಕಾಗ್ತದೆ ಅದು ಇರ್ಲಿ ಸ್ವಲ್ಪ ಆದ್ರೆ ಅತಿ ಆದ್ರೆ ಈಗ ನೋಡಿ ಹಿಂಗಾಗುತ್ತೆ ನೋಡಮ್ಮ ಒಂದೇ ಮಾತನಲ್ಲಿ ಹೇಳ್ಬೇಕಂದ್ರೆ ಅದಕ್ಕೆ ನಾವ್ ಹೇಳ್ತಿರೋದ್ ಏನಂದ್ರೆ ಇಷ್ಟು ಜನ 5 ಜನ ಸತ್ತೋಗಿದ್ದಾರೆ ಒಂದ್ ಮಗು ಅಭಾಷಣ ಆಗಿದೆ ಇಷ್ಟೆಲ್ಲ ಆದ್ರೂ ಆ ನೀರಿನ ರಿಪೋರ್ಟ್ ಬೇರೆ ಬೇರೆ ರೀತಿ ಬರ್ತೈತೆ ಅನುಮಾನಾಸ್ಪದವಾಗಿದೆ ಎಫ್ಎಸ್ಎಲ್ ರಿಪೋರ್ಟ್ ಅನುಮಾನಾಸ್ಪದವಾಗಿದೆ ಮತ್ತೆ ಎಲ್ಲ ಮೇಲೆ ಕಾಣುತ್ತಿದೆ ಯಾಕಂದ್ರೆ ಸೂಳೆಕೆರೆಯಿಂದ ನೀರು ಬಂದಿದ್ನ ಕುಡಿತಿದೆ ಕುಡಿದು ಕಾಲರ ಬರೋದಾಗಿದ್ರೆ ಬರೇ ಮಾದರಿಗೆ ಕಾಲರ ಬರ್ಬೇಕಾಯ್ತ ಲಿಂಗೈತ್ರಿ ಬರಬಾರ್ದಾಯ್ತ ಆಮೇಲೆ ಸೂಳೆಕೆರೆ ನೀರು ಎಷ್ಟೆಷ್ಟು ಹಳ್ಳಿಗೆ ಬರ್ತೈತೆ ಅದೆಲ್ಲ ಇಡೀ ಟೌನ್ಗೆಲ್ಲ ಸಪ್ಲೈ ಆಗುತ್ತೆ ಅವ್ರಿಗೆಲ್ಲ ಕಾಲರ ಬರ್ಬೇಕಾಯ್ತಲ್ಲ ಅವ್ರಿಗೆಲ್ಲ ಕಾಲರ ಬಂದಿಲ್ಲ ಇವೆಲ್ಲ ನೋಡಿದ್ರೆ ಇದ್ರಲ್ಲಿ ಏನೋ ದೊಡ್ಡ ಕುತಂತ್ರ ಇದೆ ದೊಡ್ಡ ಷಡ್ಯಂತ್ರ ಇದೆ ಇದನ್ನ ಸಿಬಿಐ ಅಥವಾ ಇನ್ಯಾವುದೋ ಉನ್ನತ ತನಿಖೆಗೆ ಒಪ್ಪಿಸಿದ್ರೆ ಮಾತ್ರ ಇದರ ಸತ್ಯಾಸತ್ಯತೆ ಹೊರಗ್ ಬರಕ್ ಸಾಧ್ಯ ಐತೆ ಅಂದ್ರೆ ನೀವ್ ಹೇಳ್ತಾರ ಪ್ರಕಾರ ಲ್ಯಾಬ್ ರಿಪೋರ್ಟ್ ಕೂಡ ಸುಳ್ಳಿದೆ ಅಂತ ಹೇಳ್ತಿದ್ದೀರಾ ಸತ್ಯಾಸತ್ಯತೆ ತನಿಖೆ ಆಗಬೇಕು ಅಂತ ತಾವ್ ಹೇಳ್ತೀರಿ ಹಾಗಾದ್ರೆ ಲ್ಯಾಬ್ ರಿಪೋರ್ಟ್ ಸುಳ್ಳಿದೆ ಅಂತಾನೆ ಮೇಲ್ ಕಾಣಿಸ್ತಿದೆ ಯಾಕಂದ್ರೆ ಈಗ ಅಲ್ಲಿ ಸಾಯ್ತಾಲೇ ಇದಾರೆ ರೆಗ್ಯುಲರ್ ಈಗ 5 ದಿನಕ್ಕೆ 5 ಸಾವಾಗಿದೆ ಲ್ಯಾಬ್ ರಿಪೋರ್ಟ್ ಸುಳ್ಳಿದೆ ಅಂತ ನಾನು ಹೇಳೋದಕ್ಕಿಂತ ಜನರು ಹೇಳ್ತಿದ್ದಾರೆ ಸಾವು ನಡೀತಿದ್ರೆ ಇದೆ ಒಬ್ರು ಇನ್ನು ಕ್ಯೂರ್ ಆಗಿ ಮನೆಗೆ ಹೋಗಿಲ್ಲ ಸರಿಯಾಗಿ ಎಲ್ಲರೂ ಹಾಸ್ಪಿಟಲ್ ಅಲ್ಲೇ ಒದ್ದಾಡ್ತಾ ಇದಾರೆ ಎಲ್ಲ ಈಗ 5 ದಿವಸ ಆದ್ಮೇಲೆ 4 ದಿವಸ ಆದ್ಮೇಲೆ ಬರ್ತಾ ಇದಾರೆ ಜನಪ್ರತಿನಿಧಿಗಳು ಅಷ್ಟೊಂದು ಬಿಜಿ ಇದ್ರ ಅವರೆಲ್ಲ ಅಷ್ಟೊಂದು ತುಂಬಾ ಬಿಜಿ ಆಗಿ ಅಷ್ಟೊಂದು ಸಮಾಜ ಸೇವೆ ಮಾಡ್ಕೊಂಡಿದ್ರು ಇವರು ಥ್ಯಾಂಕ್ ಯು ಶ್ರೀಗಳೇ ಇಷ್ಟೊತ್ತು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಕ್ಕೆ ನೋಡೋಣ ಸೊ ಎಲ್ಲ ಅಧಿಕಾರಿಗಳೇನಾದ್ರೂ ಸಂಬಂಧಪಟ್ಟಂತವ್ರು ಬರ್ತಾರಾ ಏನು ಅಂತ ಹೇಳಿ ನ್ಯೂಸ್ 18 ಕೂಡ ಇದರ ಬಗ್ಗೆ ಸೊ ಕಳಕಳಿಯನ್ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ವರದಿಯನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಇದೀವಿ ಇನ್ನು ಮೇಲಾದ್ರೂ ಈ ಅನಾಹುತಗಳು ತಪ್ಪಲಿ ಅಂತ ಹೇಳಿ ನೋಡೋಣ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ತಾರೆ ಆ ಭಾಗದವರು ಅಂತ ಹೇಳಿ ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ ಖಾಸಗಿ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿನಿಯ ಮೇಲೆ ರೇಪ್ ಆಗಿದೆ ಕೋಣೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನೋದು ಆರೋಪ ಆ ಶಾಲೆಯ ಸಂಸ್ಥಾಪಕ ಪ್ರಾಂಶುಪಾಲರ ವಿರುದ್ಧ ಕೇಳಿಬರ್ತಾ ಇದೆ ಖಾಸಗಿ ಶಾಲೆಯ 2ನೇ ಕ್ಲಾಸ್ ವಿದ್ಯಾರ್ಥಿನಿ ಪಾಪ ಚಿಕ್ಕ ಮಗು ಕೋಣೆಯಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನೋದು ಆರೋಪ ಕೇಳಿಬರ್ತಾ ಇದೆ ಕಾಲೇಜಿನ ಸಂಸ್ಥಾಪಕ ಸೊ ಪ್ರಾಂಶುಪಾಲರೇ ಆರೋಪಿ ಅಂತ ಹೇಳಲಾಗ್ತಾ ಇದೆ ಅಸ್ವಸ್ಥಳಾಗಿ ಮನೆಗೆ ಬರುತ್ತೆ ಮಗು ಯಾಕೆ ಮಗು ಹಿಂಗಿದೆ ಅಂತ ಹೇಳಿ ಮನೆಯವರು ವಿಚಾರಿಸಿದಂತಹ ಸಂದರ್ಭದಲ್ಲಿ ವಿಚಾರ ಹೊರಗೆ ಬಂದಿದೆ ಒತ್ತೂರು ಪೊಲೀಸರು ಈಗಾಗಲೇ ಪ್ರಾಂಶುಪಾಲನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಈ ತರ ಕೇಸ್ಗಳಾಗೋದಾಗ ತಂದೆ ತಾಯಿಗಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಹೆಂಗ್ ಕಳಿಸೋದಪ್ಪ ಅಂತ ಹೇಳಿ ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದುಬಿಡತ್ತೆ ಗುರುಗಳನ್ನ ದೇವಸ್ಥಾನದಲ್ಲಿಟ್ಟು ನೋಡುವಂತಹ ಸಂಸ್ಕೃತಿ ನಮ್ಮದು ಈ ರೀತಿಯ ಘಟನೆಗಳಾದಂತಹ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಅದರಲ್ಲೂ ಹೆಣ್ಣು ಮಕ್ಕಳನ್ನ ಸ್ಕೂಲಿಗೆ ಹೆಂಗಪ್ಪ ನಾವು ಧೈರ್ಯವಾಗಿ ಕಳಿಸೋದು ಹೊರಗಡೆ ಹೋದಾಗ ಭಯ ಅಂತ ಹೇಳ್ತೀವಿ ಸ್ಕೂಲ್ಗಳಿಗೆ ಹೋದಾಗ ನಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ವಾಪಸ್ ಆರಾಮಾಗಿ ಬರ್ತಾರೆ ಟೀಚರ್ಗಳು ದೇವರುಗಳ ಸ್ವರೂಪ ಅಂತ ನಾವು ಹೇಳ್ತೀವಿ ಗುರುವೇ ನಮಃ ಅಂತ ಹೇಳ್ತೀವಿ ಗುರುಭ್ಯೋ ನಮಃ ಅಂತ ಹೇಳ್ತೀವಿ ಈ ತರದ ಆದಂತಹ ಸಂದರ್ಭದಲ್ಲಿ 2ನೇ ಕ್ಲಾಸ್ ಚಿಕ್ಕ ಹುಡುಗಿ ಅದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬೆಥೆಲ್ಸ್ ಬ್ಯಾಪ್ಟಿಸ್ಟ್ ಸ್ಕೂಲ್ ಅಂತ ಇದೆ ಇದು ಒಂದು ಕಾನ್ವೆಂಟ್ ಸ್ಕೂಲ್ ಈ ಸ್ಕೂಲಲ್ಲಿ ಒಂದು ಘಟನೆ ನಡೆದಿದೆ ನಿನ್ನೆ ಒಂದು 10 ವರ್ಷದ ಬಾಲಕಿಯನ್ನು ಖುದ್ದು ಆ ಸ್ಕೂಲ್ ಪ್ರಿನ್ಸಿಪಲ್ಲೇ ಮಗುನ ನಿನ್ನೆ ಸುಮಾರು 11:00 ಬೆಳಿಗ್ಗೆ ಆ ಸ್ಕೂಲ್ ಪಕ್ಕದಲ್ಲೇ ಈತನ ಮನೆ ಇದೆ ಸ್ಕೂಲ್ಗೆ ಅಟ್ಯಾಚ್ಡ್ ಆಗಿ ಈತನ ಮನೆ ಇದೆ ಸೊ ಸ್ಕೂಲ್ ನಡೀತಾ ಇರಬೇಕಾದ್ರೆ ಆ ಹುಡುಗಿನ ಕರ್ಕೊಂಡು ಹೋಗಿ ಆ ಹುಡುಗಿಗೆ ಏನೋ ಒಂದು ರೇಪ್ ಅಂತ ನಾವು ಹೇಳ್ತೀವಿ ರೇಪನ್ನು ಆ ಹುಡುಗಿ ಮೇಲೆ ಎಸಗಿದ್ದಾನೆ ಸೊ ಇದು ಆ ಹುಡುಗಿ ಸಾಯಂಕಾಲ ಸ್ಕೂಲನ್ನು ಮುಗಿಸ್ಕೊಂಡು ಏನು ಸಾಯಂಕಾಲ 4:00 ಮನೆಗೆ ಬಂದು ಅವ್ರ ತಾಯಿ ಮುಂದೆ ಹೇಳುತ್ತೆ ಆ ಮಗು
ಹೇಳಿದ ಮೇಲೆ ಅವಾಗ ಅವರು ಅವ್ರ ತಾಯಿ ಅದನ್ನು ಮಗುನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಸೇರಿಸಿದ ಮೇಲೆ ನಮಗೆ ಇಂಟಿಮೇಷನ್ ಬರುತ್ತೆ. ಇಂಟಿಮೇಷನ್ ಬಂದಾಗ ನಾವು ಹೋಗಿ ಎಲ್ಲ ವಿಚಾರಣೆ ಮಾಡಿ ನೋಡಿದಾಗ ಹುಡುಗಿ ಹೇಳ್ತಾರೆ ಅದು ನಿಜ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ಈ ವಿಚಾರದಲ್ಲಿ ಆ ಸ್ಕೂಲ್ ಪ್ರಿನ್ಸಿಪಲ್ ಏನು ಲ್ಯಾಂಬರ್ಟ್ ಪುಷ್ಪರಾಜ್ ಅಂತ ಇದ್ದಾನೆ, ಆತನನ್ನು ನಾವು ಬಂಧಿಸಿದೀವಿ. ನಿನ್ನೆ ರಾತ್ರಿ ಬಂಧಿಸಿ ಮುಂದಿನ ಕ್ರಮವನ್ನೆಲ್ಲ ನಾವಲ್ಲಿ ತಗೊಂಡಿದ್ದೀವಿ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಗಂಗಾಧರ್. ಈ ವರ್ತೂರ್ನಲ್ಲಿ ಆಗಿರುವಂತಹ ಪ್ರಕರಣವನ್ನ ನೋಡ್ತಾ ಇದ್ರೆ, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಸ್ಕೂಲಿಗೆ ಹೆಂಗಪ್ಪ ಕಳಿಸೋದು ಅಂತ ಹೇಳಿ, ಗುರುಗಳ ಮೇಲೆ ನಂಬಿಕೆ ಇರುತ್ತೆ, ಗುರುಭ್ಯೋ ನಮಃ ಅನ್ನೋ ಒಂದು ಸಂಸ್ಕೃತಿಯಲ್ಲಿ ಬೆಳೆದಂತವರು, ಈ ರೀತಿಯ ಪ್ರಕರಣಗಳನ್ನ ನೋಡಿದಾಗ ತಂದೆ ತಾಯಿಗಳಿಗೆ ಎಷ್ಟು ಭಯ ಆಗುತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಕ್ಕೆ. ಶ್ರುತಿ, ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಜೂರು ಒಂದು ಖಾಸಗಿ ಶಾಲೆಯಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಈ ಪ್ರಕರಣವನ್ನು ನಗರ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಸದ್ಯ ಈಗ ಆರೋಪಿತನಾಗಿರುವಂತಹ ಪುಷ್ಪರಾಜ್ ಮತ್ತು ಆ ಶಾಲೆಯ ಪ್ರಾಂಶುಪಾಲ ಜೊತೆಗೆ ಮುಖ್ಯಸ್ಥನಾಗಿರುವಂಥ ಈ ಆರೋಪಿಯನ್ನು ಈಗ ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುವಂಥದ್ದು ಏನಂದರೆ, ಈ ಒಂದು ಖಾಸಗಿ ಶಾಲೆಗಳಿಗೆ ಏನು ಮಕ್ಕಳನ್ನು ಕಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಶಾಲೆಯಲ್ಲಿ ಅವರೇ ಕೂಡ ರಕ್ಷಣೆ ಮಾಡಬೇಕಾದಂಥವರೇ ಈ ರೀತಿ ಭಕ್ಷಕರಾದಂಥ ಸಂದರ್ಭದಲ್ಲಿ ಇದಕ್ಕೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆಯನ್ನು ಮೂಡುವಂಥದ್ದು. ಈಗ ಸದ್ಯ ಈಗ ಈ ಒಂದು ಪುಟ್ಟ ಬಾಲಕಿ, 10 ವರ್ಷದ ಈ ಪುಟ್ಟ ಬಾಲಕಿ, 2ನೇ ಕ್ಲಾಸ್ ಓದಿದಂಥ ಬಾಲಕಿ ನಿನ್ನೆ ಒಂದು ಸುಮಾರು 4-5 ಗಂಟೆಗಳ ಕಾಲ ಆ ಪ್ರಾಂಶುಪಾಲ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಶಿಕ್ಷಕರಾಗಿರ್ಬೋದು, ಅಲ್ಲಿನ ಸಿಬ್ಬಂದಿ ಸೆಕ್ಯೂರಿಟಿ ಸಿಬ್ಬಂದಿಗಳಾಗಿರ್ಬೋದು, ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ವಾ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡುವಂಥದ್ದು. ಈಗ ಸದ್ಯ ಆ ಒಂದು ಅನುಮಾನ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿನ ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತೆ ಆ ಪುಟ್ಟ ಬಾಲಕಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಕೂಡ ಅಂದರೆ 3:30 ಶಾಲೆಗೆ ಬಂದಿರುವಂಥದ್ದು 8:30, ಮತ್ತೆ ರಿಟರ್ನ್ ಅದೇ ಹೋಗುವಂಥ ಸಮಯದಲ್ಲೇ ಆ ಬಾಲಕಿ ಹೋಗಿರುವಂಥದ್ದು. 3:30 ಮನೆಗೆ ಹೋದ ಸಂದರ್ಭದಲ್ಲಿ ಹೊಟ್ಟೆ ನೋವಿನಿಂದ ಬಳಲ್ತಲ್ಲದಂತಹ ಬಾಲಕಿಗೆ ತಾಯಿ ಕೇಳುವಂಥ ಸಂದರ್ಭದಲ್ಲಿ ಹೊಟ್ಟೆ ನೋವು ಅಂತ ಹೇಳಿರುವಂಥದ್ದು. ಅದೇ ಕಾಮನ್ ಆಗಿ ಅವ್ರ ತಾಯಿಗೂ ಕೂಡ ಬೇರೆ ಹೊಟ್ಟೆ ನೋವು ಇರ್ಬೋದು ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬರುವಂಥದ್ದು. ಅದೇ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗಿರುವಂಥದ್ದು ಕೂಡ ಆ ಬಾಲಕಿಯ ಬಟ್ಟೆಗಳ ಮೇಲೆ ಇರುವಂಥದ್ದು ಕೂಡ ಅನುಮಾನ ಮೂಡುತ್ತೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಆ ಬಾಲಕಿ ಅಲ್ಲ ಆಸ್ಪತ್ರೆಗೆ ಮತ್ತೆ ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನ ಈ ಕಾಮಪಿಶಾಚಿ ಆಗಿರುವಂತಹ ಪುಷ್ಪರಾಜ್ ಆರೋಪಿ ಏನಿದ್ದಾನೆ ಆತ ನಡೆಸಿರುವಂಥದ್ದು ಈಗ ಘಟನೆಗಳು ಗೊತ್ತಾಗಿರುವಂಥದ್ದು. ಸದ್ಯ ಈ ಪೊಲೀಸರು ಕೂಡ ಅದರ ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯ ಈ ಒಂದು ದುರುಳನನ್ನ ಸದ್ಯ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಈ ಪುಟ್ಟ ಬಾಲಕಿ ಹಿಂದೆ ಏನಾದರೂ ಅಂದ್ರೆ ಈ ಬಾಲಕಿ ಅಷ್ಟೇ ಅಲ್ಲದೆ ಹಿಂದೆ ಯಾರು ಮಕ್ಕಳು ಹೋದಂತಹ ಸಂದರ್ಭದಲ್ಲಿ ಇದೇ ರೀತಿ ಏನಾದರೂ ಮಾಡಿದ್ದಾನ ಅನ್ನೋದು ಕೂಡ ಅನುಮಾನ ಮೂಡ್ತಾ ಇರುವಂಥದ್ದು ಪೊಲೀಸರಲ್ಲಿ. ಹೀಗಾಗಿ ಪೊಲೀಸರು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ನಗರ ಪೊಲೀಸ್ ಆಯುಕ್ತರಂತಹ ದಯಾನಂದ ಅವರು ಕೂಡ ಅಲ್ಲಿನ ವಿಭಾಗದ DCP ಅವರು ಆಗಿರುವಂತಹ ಗಿರೀಶ್ ಅವರಿಗೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಮತ್ತೆ ಅಲ್ಲಿ ಯಾರು ಆಡಳಿತ ಮಂಡಳಿ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ವಿಚಾರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಮತ್ತೆ ಮರುಕಳಿಸಬಾರದ ನಿಟ್ಟಿನಲ್ಲಿ ಎಲ್ಲ ಖಾಸಗಿ ಶಾಲೆಗಳೇನಿದ್ದಾವೆ ಅವರ ಆಡಳಿತ ಮಂಡಳಿ ಏನಿದೆ ಅವರಿಗೆಲ್ಲರೂ ಕೂಡ ಒಂದು ಸುತ್ತೋಲೆ ಓಡಿಸುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಶ್ರುತಿ, ಓಕೆ ಗಂಗಾಧರ್, ಥ್ಯಾಂಕ್ ಯು. ತಮ್ಮ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ ಇನ್ನು ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಿಂದ ರಾಹುಲ್ ಗಾಂಧಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಹಳ ಖುಷಿಯಲ್ಲಿ ಇದ್ದಾರೆ. ಸೊ ಈಗ ACC ಕಚೇರಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. 4,000 ಕಿಲೋಮೀಟರ್ ಸೇ ಭಿ ಜ್ಯಾದಾ ಚಲ್ ಕೆ ಗರೀಬೋ ಸೇ ಮಿಲೆ, ಬಚ್ಚೋ ಸೇ ಮಿಲೆ, ಡಾಕ್ಟರ್ ಇಂಜಿನಿಯರ್ ಸಭಿ ಲೋಕೋ ಸೇ ಮಿಲೆ ಔರ್ ಆಜ್ ಮೈ ಸಮಜ್ತಾ ಹೂಂ ಉನ್ ಸಬ್ಕಿ ದುಆಯೆ ಹಮಾರೆ ಸಾಥ್ ಹೈ ಇಸಿಲಿಯೇ ಯೆ ಲೋಕೋ ಕಾ ಜೀತ್ ಹೈ ಮೈ ಯೆ ಕಹ ಸಕ್ತಾ ಹೂಂ ಔರ್ ಯೆ ತೋ ಲೋಕತಂತ್ರ ಕಿ ಜೀತ್ ಗುಂಜೇಗಿ ಔರ್ ರಾಹುಲ್ ಗಾಂಧಿ ಜೀ ಕೋ ಹಟಾನೆ ಮೇ ಡಿಸ್ಕ್ವಾಲಿಫೈ ಕರ್ನೆ ಮೇ ಸಿರ್ಫ 24 ಘಂಟೆ ಮೇ ಸಬ್ ಕುಚ್ ಹುಆ ಅಬ್ ದೇಖೆಂಗೆ ಅಬ್ ಕಿತನೆ ಘಂಟೆ ಮೇ ಉನ್ಕೋ ರೀಇನ್ಸ್ಟೇಟ್ ಕರ್ತೆ ಹೈ ಕ್ಯೂಂಕಿ ಡಿಸ್ಕ್ವಾಲಿಫೈ ಕರ್ನೆ ಕೆ ಲಿಯೆ ತೋ ಉನ್ಕೋ ಟೈಮ್ ಹಿ ನಹೀ ಆಯಾ ಜಜ್ಮೆಂಟ್ ಗುಜರಾತ್ ಯೇ ತೋ ದಿಲ್ಲಿ ಕಾ ಜಜ್ಮೆಂಟ್ ಹೈ ಬಹುತ್ ಆಸ್ತಾ ನಜದೀಕ ಹೈ ಬಹುತ್ ಹಿ ಅಬ್ ಗುಜರಾತ್ ಸೇ ಆನೆ ಆಯಾ ಜೋ ಯೇ ಥಾ ಉಸ್ಕೋ ಉನ್ಹೋನೆ 24 ಘಂಟೆ ಲಗಾ ಕೆ ಉಸ್ಮೇ ಸಬ್ ಡಿಸ್ಕ್ವಾಲಿಫೈ ಕರೆ ಬಾಕಿ ಸಾರಿ ಚೀಜೆ ಕರೆ ಬಾಹರ್ ನಿಕಾಲೆ ಸಬ್ ಕುಚ್ ಹುಆ ಲೇಕಿನ್ ದಿಲ್ಲಿ ಕೆ ಸುಪ್ರೀಂ ಕೋರ್ಟ್ ಔರ್ ಹಮಾರಾ ಜೋ ಪಾರ್ಲಮೆಂಟ್ ಹೈ ಹಾರ್ಡ್ಲಿ ಯೇ ಸಿರ್ಫ್ ಕಿಲೋಮೀಟರೋ ಪೆ ಹೈ ತೋ ವೋ ತೋ 500-600 ಕಿಲೋಮೀಟರ್ ಥಾ ತೋ ಇಸ್ಲಿಯೇ ಮೈ ಚಾಹತಾ ಹೂಂ ಕಿ ಶಾಯದ್ ರಾತ್ ಮೇ
वो रीइंस्टेट करते हैं, क्या अभी करते हैं, कितना वक्त लेते हैं, हमको अब देखना चाहिए। हम देखेंगे और इंतजार करेंगे। अब इतना बड़ा इंतजार किए तो ये जो बाकी उनके ऑर्डर का भी हम इंतजार करेंगे। और मोदी को, मोदी सरकार को और बीजेपी लोगों को थोड़ा, अरे भाई हम क्या गलती किए, ये करना नहीं था, ऐसा तो थोड़ा लगा होगा, चाहे वो मन से मन में ही बोलते होंगे या बाहर बोलने को थोड़ा कष्ट होता होगा, लेकिन मैं उस पर टिप्पणी नहीं करना चाहता हूँ क्योंकि अभी आगे हमारा लड़ाई जारी रहने वाला है। तो इसलिए मैं इतना ही कहूँगा कि ए लोगों की जीत है, वोटरों की जीत है और वायनाड के नागरिकों की और वोटर की ये जीत है। वहाँ के लोग भी बड़े खुश हैं और वायनाड के लोग जीत से अब सब जगह ये अपनी जीत बना रहे हैं। तो मैं ज़्यादा न बोलते हुए बाकी के डिटेल में सिंघवी साहब बोलेंगे और चौधरी साहब भी बोलेंगे और राहुल गांधी जी भी एक दो शब्द कहेंगे। तो इतना कह के मैं आपको यही करूँगा, कहूँगा कि आप भी हमारे साथ कभी कभी खड़े होते हैं, इसीलिए आप सबको भी नमस्कार और दो शब्द कहने के लिए मैं उनसे शुक्रिया खड़गे जी। मैं राहुल जी से गुजारिश, ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತು ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೀಗ ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ ಏನು ಹೇಳ್ತಾರೆ. ಥ್ಯಾಂಕ್ ಯು ಖರ್ಗೆ ಜಿ, ಆಪ್ ಸಬ್ಕಾ ಯಹಾ ಬಹುತ್ ಬಹುತ್ ಸ್ವಾಗತ್. ಆಜ್ ನಹೀ ತೋ ಕಲ್, ಕಲ್ ನಹೀ ತೋ ಪರ್ಸೋ ಸಚ್ಚಾಯಿ ಕಿ ಜೀತ್ ಹೋತಿ ಹೈ. ಮಗರ್ ಜೋ ಭಿ ಹೋ, ಮೇರಾ ರಾಸ್ತಾ ತೋ ಕ್ಲಿಯರ್ ಹೈ. मुझे क्या करना है, मेरा क्या काम है, उसके बारे में मेरे दिमाग में बिल्कुल क्लैरिटी है. जिन लोगों ने हमारी मदद की और जनता ने जो प्यार और सपोर्ट दिया, उसके लिए मैं बहुत बहुत धन्यवाद करता हूँ. थैंक यू. शुक्रिया राहुल जी, शुक्रिया खड़गे जी. थैंक यू. ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡ್ತಾ ಇದ್ರಿ, ಗೊತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಇದ್ದಿದ್ದೆ ಅಂತ ಹೇಳೋದ್ರ ಮುಖಾಂತರ ಅಥವಾ ಎರಡು ಮಾತುಗಳನ್ನ ಮುಗಿಸೇ ಬಿಟ್ರು ಅವರು. ಸೊ ದೇಶದ ಜನರ ಪ್ರಾರ್ಥನೆ ನಮ್ಮ ಜೊತೆ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ. ಸೊ ಯಾವ ರೀತಿಯಾಗಿ ತೀರ್ಪು ಬಂದ ತಕ್ಷಣ ಸ್ಪೀಕರ್ ನಿರ್ಧಾರವನ್ನ ತೆಗೆದುಕೊಂಡಿದ್ರಲ್ಲ ಅನರ್ಹಗೊಳಿಸ್ಲಿಕ್ಕೆ, ಇದೀಗ ಮತ್ತೆ ಅಷ್ಟೇ ಸ್ಪೀಡ್ ಅಲ್ಲಿ ಅನರ್ಹತೆಯನ್ನ ತೆರವುಗೊಳಿಸ್ಲಿ ರಾಹುಲ್ ಗಾಂಧಿ ಅನರ್ಹತೆ ತೆರವಿಗೆ ಖರ್ಗೆ ಅವರು ಈ ಪ್ರೆಸ್ ಮೀಟ್ನಲ್ಲೂ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ದೆಹಲಿಯ ಕಾಂಗ್ರೆಸ್ನ ಕಚೇರಿ ಬಳಿ ಅಂತೂ ಕೈ ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿದ ಗಮನಿಸ್ತಾ ಇದ್ದೀರಿ. ಎಡಭಾಗದ ವಿಜುವಲ್ಸ್ ಅನ್ನ ಎಲ್ಲರೂ ಕೂಡ ಸಿಹಿಯನ್ನ ತಿನ್ನಿಸೋದ್ರ ಮುಖಾಂತರ, ಪರಸ್ಪರ ಸಿಹಿಯನ್ನ ಹಂಚಿಕೊಳ್ಳೋದ್ರ ಮುಖಾಂತರ ಬಹಳ ಖುಷಿ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದೆಹಲಿಯಲ್ಲಿ ಮಾತ್ರ ಅಲ್ಲ, ಸೊ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಪ್ರಮುಖವಾಗಿ ಸೊ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಕೈ ಬಾವುಟವನ್ನ ಹಿಡ್ಕೊಳ್ಳೋದ್ರ ಮುಖಾಂತರ ಅಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ರಾಹುಲ್ ಗಾಂಧಿ ಅವರ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಅವರೆಲ್ಲರೂ ಕೂಡ ಸಂಭ್ರಮವನ್ನು ಪಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಅಸೆಂಬ್ಲಿ ಚುನಾವಣೆ ಬಳಿಕ ಸಂಸದೆ ಸುಮಲತಾ ಅವರು ಸೈಲೆಂಟ್ ಆಗಿದ್ದಾರಾ? ಬಿಜೆಪಿ ಅಭ್ಯರ್ಥಿಗಳ ಸೋಲಿನ ನಂತರ ಸುಮಲತಾ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಬಿಜೆಪಿಗೆ ಬೆಂಬಲ ಅಂತ ಹೇಳಿದವರು ಯಾಕೆ ಇವಾಗ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೊ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ತಾ ಇದ್ರು, ಬಟ್ ಯಾಕೋ ಇತ್ತೀಚೆಗೆ ಸುಮಲತಾ ಅವರು ಯಾವುದೇ ವಿಚಾರಗಳಲ್ಲೂ ಕೂಡ ಸೊ ರಿಯಾಕ್ಷನ್ ಅನ್ನು ಕೂಡ ಕೊಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೈಲೆಂಟ್ ಆಗಿರೋದು ಗೊತ್ತಾಗ್ತಾ ಇದೆ. ಮಂಡ್ಯದತ್ತ ಹೆಚ್ಚು ಮುಖ ಮಾಡ್ತಾ ಇಲ್ಲ ಸಂಸದೆ ಸುಮಲತಾ ಅಂತ ಒಂದು ವಿಚಾರಗಳು ಕೂಡ ಬರ್ತಾ ಇದೆ. ರಾಜಕೀಯದ ಹಾದಿಯನ್ನ ಎಡವಟ್ಟೇನಾದ್ರೂ ಮಾಡ್ಕೊಂಡ್ಬಿಟ್ರ ಸುಮಲತಾ ಅವರು? ರಾಜಕಾರಣದ ಆಸಕ್ತಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರಾ ಸಂಸದೆ ಸುಮಲತಾ ಹೇಗೆ ಅನ್ನೋದು ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಸೊ ಬಹಿರಂಗವಾಗಿ ನಾನು ಬಾಹ್ಯ ಬೆಂಬಲವನ್ನ ಕೊಡ್ತೀನಿ ಬಿಜೆಪಿ ಅವರಿಗೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಮೇಲೆ ಎಲ್ಲೋ ಒಂದು ಕಡೆಗೆ ಬಿಜೆಪಿಯ ಅಭ್ಯರ್ಥಿಗಳ ಸೋಲಿನ ನಂತರ ಸುಮಲತಾ ಅವರು ಸೈಲೆಂಟ್ ಆಗಿದ್ದಾರೆ. ಸೊ ಯಾರಿಗೂ ಕೂಡ ಸಪೋರ್ಟ್ ಮಾಡೋದು ಬೇಡ, ತಟಸ್ಥವಾಗಿ ಇದ್ಬಿಡೋಣ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾರಾ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡಬೇಕು. ಮಂಡ್ಯದ ಕಡೆ ಕೂಡ ಅವರು ಸೊ ಸ್ವಲ್ಪ ದಿನಗಳಿಂದಲೂ ಕೂಡ ಹೋಗಿಲ್ಲ ಅನ್ನೋದು ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆಗೆ ಸುಮಲತಾ ಅವರು ಇತ್ತೀಚಿನ ದಿನಗಳಲ್ಲಿ ಆಕ್ಟಿವ್ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಸೊ ರಾಜಕೀಯದ ಮೇಲೆ ಆಸಕ್ತಿಯೇ ಇಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಅವರು ಒಮ್ಮೊಮ್ಮೆ ಕಾಣಿಸ್ಕೊಳ್ತಾರೆ. ಸೊ ಏನು ಅವ್ರ ಬಗ್ಗೆ ಅಪ್ಡೇಟ್ಸ್ ಏನು ಸಿಗ್ತದೆ ಸದ್ಯದ ಮಟ್ಟಿಗೆ?
ಖಂಡಿತ ಶ್ರುತಿ, ಯಾಕಂದ್ರೆ ಪಕ್ಷೇತರ ಸಂಸದೆ ಮತ್ತೆ ಬಿಜೆಪಿ ಬೆಂಬಲಿತ ಸಂಸದೆ ಮಂಡ್ಯ ಸಂಸದೆ ಆಗಿರತಕ್ಕಂತ ಸುಮಲತೆ ಅಂಬರೀಷ್ ಅವರು ಇಲ್ಲ ಒಂದ್ ಕಡೆ ತಟಸ್ಥ ನಿಲುವನ್ನು ತಾಳಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಆಪ್ತ ಮೂಲಗಳಿಂದ ಕೇಳಿ ಬರ್ತಾರಂತದ್ದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಅಂದ್ರೆ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಯಿತು, ಅದಾದ ನಂತರವಾಗಿ ಅವರು ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಮುಖ್ಯವಾಗಿ ಅವರ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲೇ ಒಂದ್ ರೀತಿ ಅಂದ್ರೆ ಮಂಡ್ಯ ಮೈಸೂಗರ್ ಕಾರ್ಖಾನೆಯ ಉದ್ಘಾಟನೆ ಕಾರ್ಯಕ್ರಮಕ್ಕಷ್ಟೇ ಅವರು ಕಾಣಿಸ್ಕೊಂಡಿದ್ರು, ಅದಾದ ನಂತರವಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಮತ್ತೆ ಮಂಡ್ಯದ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅವರೆಲ್ಲೂ ಕೂಡ ಭೇಟಿಯನ್ನು ಕೊಡ್ತಾ ಇರಲಿಲ್ಲ. ಹೀಗಾಗಿ ಇಲ್ಲೊಂದು ಕಡೆಗೆ ಮತ್ತೆ ಈಗಾಗಲೇ ಬಿಜೆಪಿಗೆ ಬೆಂಬಲವನ್ನು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ರು, ಮತ್ತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಅವರು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೀಗ ಇಲ್ಲೊಂದು ಕಡೆಗೆ ವಿಧಾನಸಭಾ ಚುನಾವಣೆ ಆದ್ಮೇಲೆ ಎಲ್ಲೂ ಕೂಡ ಅವರು ಬಿಜೆಪಿ ಕಚೇರಿಯಲ್ಲಾಗಿರ್ಬೋದು ಮತ್ತೆ ರಾಜ್ಯ ಬಿಜೆಪಿ ನಾಯಕರ ಜೊತೆ ಆಗಿರ್ಬೋದು ಮತ್ತೆ ಮಂಡ್ಯದಲ್ಲಾಗಿರ್ಬೋದು ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಇಲ್ಲೊಂದು ಕಡೆ ಅವರು ಚುನಾವಣೆ ಮೇಲೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಅವರು ನಿಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಲೋಕಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅಂದ್ರೆ ಆ ಸ್ವಾಭಿಮಾನಿ ಹೆಸರಲ್ಲಿ ಏನು ಚುನಾವಣೆ ಎದುರಿಸಿದ್ರು, ಆಗ ಒಂದ್ ರೀತಿ ಸಿಂಪತಿ ಮೇಲೆ ಅವರು ಚುನಾವಣೆ ಗೆಲ್ಲುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಪರೋಕ್ಷವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಜೊತೆಗೂಡಿ ಅವರನ್ನ ಗೆಲ್ಲಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಬರುವಂತ ದಿನಗಳಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಗಿನ್ನ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿ ಮುಂದಾಗಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಶಕ್ತಿ ಕೂಡ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಈಗ ಈ ಬಾರಿ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಕಾಂಗ್ರೆಸ್ ನಾಯಕರು ಬೆಂಬಲಿಸಿದ ಅನುಮಾನ ಆಗಿದೆ. ಕಾಂಗ್ರೆಸ್ನ ಪಕ್ಷದ ಸ್ಥಳೀಯ ನಾಯಕರನ್ನ ಅಲ್ಲಿ ಕಣಕ್ಕಿಳಿಸುವ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗೂ ಕೂಡ ಸುಮಲತಾ ಅಂಬರೀಷ್ ಅವರನ್ನ ಕಣಕ್ಕಿಳಿಸುವುದು ಅನುಮಾನ ಆಗಿದೆ. ಯಾಕಂದ್ರೆ ಬಿಜೆಪಿ ಕಳೆದ ಬಾರಿ ಏನು ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯದಲ್ಲಿ ಶಕ್ತಿ ಇತ್ತು, ಅದೇ ರೀತಿಯಂತ ಶಕ್ತಿ ಈಗ ಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಇಲ್ಲ. ಹೀಗಾಗಿ ಬಿಜೆಪಿಗೂ ಕೂಡ ಸ್ಥಳೀಯ ಮಟ್ಟದ ನಾಯಕರಿಗೆ ಕೊಡುವಂತ ನಿಟ್ಟಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದ್ ರೀತಿ ಸುಮಲತಾ ಅಂಬರೀಷ್ ಅವರು ಈ ಒಂದು ನಡೆಯಿಂದಾಗಿ ಒಂದ್ ರೀತಿ ಗೊಂದಲಕ್ಕೀಡಾಗಿದ್ದಾರೆ. ಯಾವ ರೀತಿಯಾಗಿ ನಾನೇನು ಬಿಜೆಪಿ ಬೆಂಬಲ ಮಾಡಿ ಎಡವಟ್ಟೆಯನ್ನು ಮಾಡ್ಕೊಂಡ ಅಂದ್ರೆ ಈ ಹಿಂದೆ ಮಂಡ್ಯ ಭಾಗದಲ್ಲಿ ಚುನಾವಣೆ ಎದುರಿಸಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಚುನಾವಣೆಯನ್ನು ಎದುರಿಸಿದ್ರು, ಆದ್ರೆ ಅಷ್ಟಮಟ್ಟಿಗೆ ಸಫಲವನ್ನ ಕೊಟ್ಟಿರಲಿಲ್ಲ. ಈಗ ಬಿಜೆಪಿ ಅನಿವಾರ್ಯವನ್ನು ಬೆಂಬಲಿಸಿದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ತಮ್ಮ ನಿಲುವು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿ ಗೊಂದಲಕ್ಕೀಡಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಬರುವಂತ ಚುನಾವಣೆಯಲ್ಲಿ ನಾವು ನಿಲ್ಬೇಕಾ ಅಥವಾ ಯಾವ ಪಕ್ಷದಿಂದ ನಿಲ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿ ಗೊಂದಲಕ್ಕೀಡಾಗಿರುವಂತದ್ದು. ಹಾಗಾಗಿನೇ ಒಂದ್ ರೀತಿ ಏನಾದರೂ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿವಂತ ಒಂದು ಕೆಲಸವನ್ನ ಸುಮಲತಾ ಅಂಬರೀಷ್ ಅವರು ಈಗಲಿಂದನೇ ಮಾಡಕ್ಕೆ ಶುರು ಮಾಡಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಅವರ ಆಪ್ತ ವಲಯಗಳಿಂದ ಕೇಳಿ ಬರ್ತಾರಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತುಂಬಾ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸಕ್ಕರೆ ಕಾರ್ಖಾನೆಗೆ ಭೂಮಿ ಮಂಜೂರು ವಿಚಾರದಲ್ಲಿ ಜಟಾಪಟಿ ಶುರುವಾಗಿದೆ. ಹಾಲಿ ಶಾಸಕ ಹಾಗೆ ಮಾಜಿ ಸಚಿವರ ನಡುವೆ ಹಗ್ಗ ಜಗ್ಗಾಟ ಶುರುವಾಗಿರೋದು ಈ ಹಂಪಿ ಶುಗರ್ ಕಾರ್ಖಾನೆಯ ಸ್ಥಾಪನೆಯ ವಿಚಾರದಲ್ಲಾಗಿರುವಂತಹ ಜಟಾಪಟಿ ಇದು. ಸಕ್ಕರೆ ಕಾರ್ಖಾನೆಗೆ ಭೂಮಿ ಮಂಜೂರಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಿ ಶಾಸಕ ಹಾಗೆ ಮಾಜಿ ಸಚಿವರ ನಡುವೆ ನಡೀತಾ ಇರುವಂತಹ ಜಟಾಪಟಿ ಹಂಪಿ ಶುಗರ್ ಕಾರ್ಖಾನೆಯ ಸ್ಥಾಪನೆ ವಿಚಾರದಲ್ಲಾಗಿರುವಂತಹ ಕನ್ಫ್ಯೂಷನ್ ಇದು. ಹೊಸಪೇಟೆಯ ಜಂಬುನಾಥನ ಹಳ್ಳಿ ಬಳಿ 84 ಎಕರೆ ಜಾಗವನ್ನ ಮೀಸಲಿಡಲಾಗಿತ್ತು. ಆನಂದ ಸಿಂಗ್ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಭೂಮಿಯನ್ನ ಕಾರ್ಖಾನೆಗೆ ಅಂತ ಹೇಳಿ ಮೀಸಲಿರಿಸಲಾಗಿರುತ್ತೆ. ಆ ಭೂಮಿಯನ್ನ ಬಡವರಿಗೆ ಹಂಚುವಂತೆ ಇದೀಗ ಡಿಸಿಗೆ ಶಾಸಕ ಗವಿಯಪ್ಪ ಅವರು ಪತ್ರವನ್ನ ಬರೆದಿದ್ದಾರೆ. ಸೊ ಇದು ಇದೀಗ ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡಿಕೊಟ್ಟಿರೋದು. ಈಗ ಹಾಲಿ ವರ್ಸಸ್ ಮಾಜಿ ಶಾಸಕ ಹಾಗೆ ಮಾಜಿ ಸಚಿವರ ನಡ್ಯ ನಡೀತಾ ಇರುವಂತಹ ಜಟಾಪಟಿ ಇದು. ಕಾರ್ಖಾನೆಯ ವಿಚಾರದಲ್ಲಾಗ್ತಾ ಇರುವಂತಹ ಜಟಾಪಟಿ. ಆನಂದ ಸಿಂಗ್ ಸಚಿವರಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಜಾಗವನ್ನ ಮೀಸಲಿರಿಸಿರ್ತಾರೆ. 13-14 ಕೋಟಿಗೆ ಖಾಸಗಿ ಕಂಪನಿಗೆ ಮಾರಾಟ ಆಗಿದೆ ಅನ್ನೋದು ಆರೋಪ ಕೂಡ ಇದೀಗ ಕೇಳಬರ್ತಾ ಇದೆ. ಎಕರೆಗೆ 2 ಕೋಟಿ ಬೆಲೆ ಬಾಳತ್ತೆ ಅಂತ ಹೇಳಿ ಶಾಸಕ ಗವಿಯಪ್ಪ ಹೇಳ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಇದರಿಂದ 150 ಕೋಟಿ ರೂಪಾಯಿ ಸೊ ಇಲ್ಲಿ ಖರ್ಚಾಗುತ್ತೆ, ಹೊರೆ ಆಗತ್ತೆ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಸೊ ಬಡವರಿಗೆ ಹಂಚೋದಕ್ಕೆ ಡಿಸಿ ಅವರಿಗೆ ಗವಿಯಪ್ಪ ಅವರು ಪತ್ರವನ್ನ ಬರೆದಿದ್ದಾರಂತೆ. ಶುಗರ್ ಫ್ಯಾಕ್ಟರಿ ಹೆಂಗನಾಗ್ಲಿ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಿಸ್ ಮಾಡಿದಾರ. ಸೊ ವಿ ಆರ್ ಆಲ್ಸೋ ಆಲ್ರೆಡಿ ಲುಕಿಂಗ್ ಫಾರ್ ಅ ಲ್ಯಾಂಡ್. ಇವಾಗ ಇಲ್ಲಿ ಪ್ರೆಸೆಂಟ್ ಇರೋ ಲ್ಯಾಂಡು ಜಾಗ ಇವತ್ತು ನಮಗೆ ಲ್ಯಾಂಡ್ ಬ್ಯಾಂಕ್ಗೆ ಕಷ್ಟ ಇದೆ. ಲೆಟ್ ಇಟ್ ಬಿ ದೇರ್ ಫಾರ್ ಡಿಸ್ಟ್ರಿಕ್ಟ್ ಆಫೀಸಸ್ಗಾಗಲಿ, ಜನರಿಗೆ ಮನೆ ಕಟ್ಕೊಳ್ಳೋಕ್ಕಾಗಲಿ, ಇದೆಲ್ಲ ಮಾಡೋದು ಕಷ್ಟ ಐತೆ. ಸೊ ನಾವು ಎಲ್ಲನ ವಿಲೇಜ್ ಲಿಮಿಟ್ಸ್ನಲ್ಲಿ ನಾಗನಹಳ್ಳಿ ಹತ್ರ ಬೆಣಕಾಪುರ ಹತ್ರ ಎಲ್ಲಿ ಡ್ರೈ ಲ್ಯಾಂಡ್ಸ್ ಇದೆ ಅಂಥ ಕಡೆ ಒಂದು ಏರಿಯಾ ನೋಡಿಕೊಂಡು ವೇರ್ ಇಟ್ ಇಸ್ ಕ್ಲೋಸ್ ಟು ದ ಫಾರ್ಮರ್ಸ್ ಆಲ್ಸೋ, ರೈತರಿಗೆ ಅನುಕೂಲ ಆಗೋದು. ಯಾಕಂದರೆ ಇದು ಮ್ಯಾಲ್ ಬರೋದಕ್ಕಿಂತಲೂ ಅಲ್ಲೇ ಸೈಡ್ನಲ್ಲಿ ಆಗೋಗ್ಬಿಡುತ್ತೆ. ಯಾಕಂದ್ರೆ ನಾವು ಇಲ್ಲಿ ರೈತರು ಬೆಳೀತಾ ಇರೋದು ಒಂದು 450,000 ಟನ್ನು ಕಬ್ಬು ವರ್ಷಕ್ಕೆ ಬೆಳೀತಾ ಇದ್ದೀವಿ ಇಲ್ಲಿ, ಅದಕ್ಕೆಲ್ಲ ಒಂದು ಸೆಂಟರ್ ಆಗುತ್ತೆ. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಒತ್ತು ನೀಡಲು ಬೈಸಿಕಲ್ ಪ್ರವಾಸ ಕೈಗೊಂಡಿದ್ದಾರೆ ಆಶಾ ಮಾಲ್ವಯ್ಯ. ಮಧ್ಯಪ್ರದೇಶದ ನತಾರಾಮ್ ಗ್ರಾಮದಿಂದ ಬೈಸಿಕಲ್ ಯಾತ್ರೆ ಕೈಗೊಂಡಿದ್ದಾರೆ. ನ್ಯೂಸ್ 18 ರೈಸಿಂಗ್ ಇಂಡಿಯಾದ ಶ್ರೀಶಕ್ತಿಯಲ್ಲಿ ಆಶಾ ಮಾಲ್ವಿಯ ಯಶೋಗಾಥೆ.
ಭಾರತದಲ್ಲಿ ಒಬ್ಬಂಟಿಯಾಗಿ ಪ್ರಯಾಣಿಸುವುದು ಅಸುರಕ್ಷಿತ ಎನ್ನುವ ಬಹುಜನರ ತಪ್ಪು ಕಲ್ಪನೆಯನ್ನ ಕೇವಲ ತಪ್ಪು ಕಲ್ಪನೆಯಷ್ಟೇ ಅಂತ ಸಾಬೀತುಪಡಿಸಲು ಹೊರಟಿದ್ದಾರೆ ಕೇವಲ 25 ವರ್ಷದ ಈ ಮಹಿಳೆ. ಇವರು ಆಶಾ ಮಾಲ್ವಿಯ. ಮೂಲತಃ ಭೋಪಾಲ್ನ ಆಶಾ ರಾಷ್ಟ್ರಮಟ್ಟದ ಪರ್ವತಾರೋಹಿ ಅಲ್ಲದೆ ಮಹಿಳಾ ಜಾಗೃತಿ ಮತ್ತು ಸಬಲೀಕರಣದ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಪ್ಯಾನ್ ಇಂಡಿಯಾ ಸೋಲೋ ಟ್ರಿಪ್ ಅನ್ನ ಮಾಡ್ತಿರೋ ದಿಟ್ಟ ಮಹಿಳೆ. मेरे दिमाग में भी कहीं ना कहीं ये कॉन्सेप्ट था कि आज हमारे भारत देश की महिलाएं हैं जो कहीं ना कहीं भारत में होते हुए भी ये सोचती है कि हमें डर लग रहा है, हम सुरक्षित नहीं हैं. तो मुझे उसी डर को खत्म करना था, इसीलिए मैंने प्रोजेक्ट बनाया. केवल 3 ವರ್ಷದವಳಿದ್ದಾಗಲಿ ತಂದೆಯನ್ನ ಕಳೆದುಕೊಂಡಿದ್ದ ಆಶಾ ಭೋಪಾಲ್ನಿಂದ ದೈಹಿಕ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ಜಾಗೃತಿ ಮೂಡಿಸುವ ತನ್ನ ಪ್ರಯಾಣದಲ್ಲಿ ಆಕೆ ಒಯ್ಯೋದು ಕೇವಲ 3 ಸೆಟ್ ಉಡುಪುಗಳು, ಕೆಲವೇ ಕೆಲವು ಅಗತ್ಯ ವಸ್ತುಗಳು ಮತ್ತು ಡ್ರೈ ಫ್ರೂಟ್ಸ್. ಪರ್ವತಾರೋಹಿಯಾಗಿ ಹಲವಾರು ಶಿಖರಗಳನ್ನ ಏರಿದ್ದಾರೆ ಆಶಾ ಮಾಳವ್ಯ. ಅವರು ತಮ್ಮ ಸಂಪೂರ್ಣ ಭಾರತ ಯಾತ್ರೆಯ ಭಾಗವಾಗಿ ಭಾರತದಾದ್ಯಂತ ಸೈಕ್ಲಿಂಗ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸುಮಾರು 23 ರಾಜ್ಯಗಳಲ್ಲಿ ಸಂಚರಿಸಿದ್ದು 25,000 ಕಿಲೋಮೀಟರ್ ವರೆಗೂ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಫಿಕಲ್ಟ್ ತೋ ಕುಚ್ ಥಾ ನಹೀಂ ಕ್ಯೂಂಕಿ ಮೈ ಹರ್ ಪ್ರಾಬ್ಲಮ್ ಕೋ ಕಭಿ ಭಿ ಪ್ರಾಬ್ಲಮ್ ಕೆ ಅಕೋರ್ಡಿಂಗ್ ನಹೀಂ ಏಕ್ ಚುನೌತಿ ಕೆ ಅಕೋರ್ಡಿಂಗ್ ದೇಖ್ತಿ ಹೂಂ. ಅಗರ್ ಪ್ರಾಬ್ಲಮ್ ಕೋ ಪ್ರಾಬ್ಲಮ್ ಕೆ ಅಕೋರ್ಡಿಂಗ್ ದೇಖೆಂಗೆ ತೋ ಸಿರ್ಫ ಪ್ರಾಬ್ಲಮ್ ಹೀ ದಿಖೇಂಗಿ, ಫಿರ್ ಟಾರ್ಗೆಟ್ ನಹೀಂ ದಿಖೇಗಾ. ತೋ ಇಸಿಲಿಯೇ ಮುಜೆ ಕುಚ್ ಭಿ ದಿಖ್ತಾ ಹೀ ನಹೀಂ. ಪಹಲೆ ತೋ ಮೇರಾ ಸೈಕಲ್ ವಗೈರಾ ಭಿ ಖರಾಬ್ ಹೋ ಜಾತಾ ಥಾ, ತೋ ಮೈ ಉಸೆ ಖುದ್ ರಿಪೇರ್ ವಗೈರಾ ಕರ್ತಿ ಥಿ, ಕುಚ್ ಪಂಚರ್ ವಗೈರಾ ಬನಾತಿ ಥಿ, ತೋ ವೈಸಾ ಚಲ್ತಾ ರಹಾ ಥಾ. ಮಹಿಳಾ ಸಬಲೀಕರಣಕ್ಕಾಗಿ ಸೈಕ್ಲಿಂಗ್ ಮಾಡ್ತಿರುವ ಆಶಾ ಮಾಳವಿಯ ಅವರು ಉದಯೋನ್ಮುಖ ಭಾರತದ ಹೆಮ್ಮೆ. ಆಶಾರಂತೆ ನಾನು ಮಾಡಬಲ್ಲೆ ಎಂಬ ನಂಬಿಕೆಯನ್ನ ಇಟ್ಟು ಮುಂದುವರಿಯುತ್ತಿರುವ ಭಾರತದ ಅದೆಷ್ಟೋ ಮಹಿಳೆಯರಿಗೆ ನ್ಯೂಸ್ 18 ನೆಟ್ವರ್ಕ್ನ ಸಲಾಂ. ಇದಿಷ್ಟರವರೆಗಿನ ಪ್ರಮುಖ ಸುದ್ದಿ ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.